죽었죠? 라조? 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 ಸೂರ್ಯ, ಇಲ್ಲೇನ್ ಮಾಡ್ತಿದ್ಯಪ್ಪ? ಅಮ್ಮ, ಅವಳು ಯಾಕೆ ಹಿಂಗ್ ಅವಳ? ಗೌರಿ, ಬಾಮ್ಮ ಇಲ್ಲಿ ಬಾಮ್ಮ. ನಿನಗೆ ಸೂರ್ಯ ಅಂತ ಹೆಸರಿಟ್ಟನೆ ರಾಜು ಕಣಪ್ಪ. ಈ ಕರಡಿಪುರಕ್ಕೆ ರಾಜು ಕಣ್ಣಾಗಿದ್ದ, ಕರಳಾಗಿದ್ದ, ಕೆಟ್ಟದಕ್ಕೆ ಕತ್ತಿಯಾಗಿದ್ದ. ಇದೆಲ್ಲ ನಿಮ್ಮಮ್ಮ ನಿಂಗೆ ಹೇಳ್ತಾಳೆ. ಬಾಪ್ಪ, ಒಳಗೆ ಹೋಗೋಣ. ಆ ಗೌರಿ ಯಾಕಮ್ಮ ಹಿಂಗಾಡ್ತಾಳೆ? ಆ ರಾಜು ಅಂದ್ರೆ ಯಾರಮ್ಮ? ಧೈರ್ಯವಾಗಿ ಮಲ್ಕ. ಆಗ್ಲಿ, ಇನ್ನು ಸುಮ್ಮನಿರಕ್ಕೆ ಆಗಕ್ಕಿಲ್ಲ. ಮೈನರ್ ಹುಡುಗರೆಲ್ಲ ನಾಪತ್ತೆ ಆಗ್ತಾನೆ ಅವ್ರೆ, ಇದಕ್ಕೇನಾರ ಮಾಡ್ಲೇಬೇಕು. ಸಿದ್ದಪ್ಪನವ್ರು ತಾವ್ ಹೇಳಿದ್ರೆ ಅವ್ರ ಏನಾರ ಹೊಸಿ ಸಹಾಯ ಮಾಡ್ಬೋದು. ಸುಮ್ಕೆ ಮಾತಾಡ್ತಾನೆ ಅಂತ ಏನು ಆಗಕ್ಕಿಲ್ಲ. ಬಸಣ್ಣ, ಬರಿ ಹೋಗಣ. ಸಿದ್ದಪ್ಪನವ್ರೇ, ಸಿದ್ದಪ್ಪನವ್ರೇ,
ಬಂದೂಕ ನೋಡಿ ಭಯ ಆಗ್ತಾ ಇದೆಯಾ? ನಿಮಗಿಂತ ಬಂದೂಕ ಇಟ್ಕೊಂಡಿರೋರಿಗೆ ಜಾಸ್ತಿ ಭಯ ಗೊತ್ತಾ? ಬಂದೂಕ ಇಟ್ಟವರೆಲ್ಲ ಹಿಂಗ್ ಮಾತಾಡ್ತಾನೆ ನಮ್ ಜೀವ ಕಳೀತಾರೆ. ಜೀವ ಭಯ ಇರೋರು ಜೀವ ಕಳೀತಾರೆ. ಭೂಮಿ ಮೇಲೆ ಬಂದೂಕ ಬೆಳೆಯೋರು ಇಂಥ ಬಂದೂಕ ಕೊಂಡ್ಕೊಂಡು ಕಂಡೋರ್ ಕೈ ಕೊಟ್ಟು ಕಂಡೋರ್ನೆ ಕೊಲ್ಲಿಸ್ತಾರೆ. ಹಂಗಾರ ನೀವು ಹಂಗೇನಾ? ಅಲ್ಲ, ಬೆಂಕಿ ಬೆಳೆಯೋ ಬಂದೂಕದಲ್ಲಿ ಬೆಳ್ಳಿ ಬೆಳಕು ಬರಬೇಕು ಅನ್ನೋ ಆಸೆ ಇಟ್ಕೊಂಡಿರೋನು ನಾನು. ಅದೆಲ್ಲ ಏನೋ ಒಂದು ನಮ್ಗೆ ಅರ್ಥ ಆಗಕ್ಕಿಲ್ಲ. ನಮ್ಗೋ ಸಿದ್ದಪ್ಪ ನೋಡ್ಬೇಕು. ಬಂದೆ ಕಣ್ರಪ್ಪ. ಏನ್ರಪ್ಪ, ನಮ್ಮ ರಾಜು ಬಂದೂಕದ ಬಗ್ಗೆ ಭಾಷಣ ಮಾಡ್ತಾ ಇದ್ದಂಗಿತ್ತು. ಭಾಷಣ ಅಲ್ಲ, ಭಾವನೆ. ಬಂದೂಕ ಅಂದ್ಮೇಲೆ ಭಾವನೆ ಎಲ್ಲ ಯಾವ ಬಂತು? ನಮ್ಮ ರಾಜಕೀಯದಾಗೆ ಬಂದೂಕ ಭಾಷಣ ಹೇಳು ಒಂದೇ ಆಗೈತೆ. ಆ ವಿಷಯ ಅಲ್ಲಿಗಿರ್ಲಿ, ಇವ್ರ ವಿಷಯಕ್ಕೆ ಬರೋಣ. ಏನ್ರಪ್ಪ, ಬುಡಕಟ್ಟಿನವರೆಲ್ಲ ಬರ್ರ ಅಂತ ಬಂದಿದ್ದೀರಿ? ಇನ್ನೇನೈತೆ ಸಾಮೀರ, ಮೈನರ್ದ ಹುಡುಗಿ ಮಾಯವಾಗೈತೆ. ಈಗ ನೀವೇ ನಮ್ಗೋಸಿ ಧೈರ್ಯ ಕೊಡ್ಬೇಕು. ಕೊಡಲ್ಲ ಅಂತ ಹೇಳಿದ್ನೇನಯ್ಯ. ತಗ, ಎಷ್ಟು ಬೇಕೋ ಅಷ್ಟು ತಗ. ಆದ್ರೆ ಒಂದು ಮಾತು, ಅರ್ಲಿ ಮರದ ಬುಡ್ದಾಗ ಜಡೆ ಸ್ವಾಮಿಗಳವರಲ್ಲ, ಅವರ ಶಕ್ತಿ ಮೇಲೆ ಸರ್ಕಾರಕ್ಕೆ ನಂಬಿಕೆ ಐತೆ. ಇನ್ನು ನೀವು ನಂಬಾರ್ದ? ಲಾಗಾಯ್ತಿನಿಂದ ಅವ್ರನ್ನ ನಂಬ್ಕೊಂಡೇ ಬಂದಿದ್ದೀವಲ್ಲ ಸಮೀರ. ಹಂಗೆ ನಂಬ್ಕೊಂಡು ಹೋಯ್ತಾಯಿರಿ, ಜೊತೆಗೆ ನಂತವನು ಬರ್ತಾ ಇರಿ. ಯಾಕೆಂದ್ರೆ ನಾನು ಇವ್ರಿಗೆ ತುಂಬಾ ಇಂಪಾರ್ಟೆಂಟ್ ಮನ್ಸ ಕಂಡ್ರಯ್ಯ. ಇಂಪಾರ್ಟೆಂಟ್ ಮನ್ಸ? ಇಂಪಾರ್ಟೆಂಟ್ ಅಂದ್ರೆ ನಪುಂಸಕ. ಇಂಪಾರ್ಟೆಂಟ್ ಅಂತ ಹೇಳಿ. ಏ, ನಾ ಹೇಳಿದ್ದು ಅದಯ್ಯ, ನೀನ್ ಸುಮ್ಕಿರು. ಹ್ಞೂ, ನೀವು ಹೋಗ್ರಿ, ಸ್ವಾಮಿಗಳ ಹತ್ರ ಹೋಗ್ರಿ. ಆಯ್ತು ಸಮೀರ, ನೀವು ಹೇಳ್ದಂಗೆ ಮಾಡ್ತೀವಿ. ಹಾ, ದೇವ್ರು ಒಳ್ಳೇದ್ ಮಾಡ್ಲಿ. ಬಂದ್ರ ರಾಜು, ಈ ಜನಗಳ ಬಗ್ಗೆ ಓಸಿ ಹುಷಾರಾಗಿರು. ಇವ್ರ ತವ ಒಂದು ಹುಚ್ಚು ಹುಡುಗಿ ಸಿಕ್ಕಾಕೊಂಡು ಕಂಡಾಪಟ್ಟೆ ಆಡ್ತಾವಳೆ. ಮೊದ್ಲೇ ನೀನ್ ಅರೇ ದುಡುಗ, ಹೆಚ್ಚು ಕಡಿಮೆ ಮಾಡ್ಕೊಂಡಿಯ. ಏನ್ ಬಂದಿದ್ದು? ತಿರ್ಗಾ ಒಂದು ಹೆಣ್ಮಗನ ಕರಡಿ ಹೊತ್ಕೊಂಡು ಹೋಗೈತೆ ಸಮೀರ. ಇದು ಮೊದ್ಲೇ ಕರಡಿಪುರ. ಕರಡಿಗಳ ಕಾಟ ಜಾಸ್ತಿ ಇರೋದಿಂದಲೇ ಕರಡಿಪುರ ಅನ್ಸ್ಕೊಂಡಿದೆ. ಇದ್ರ ಜೊತೆಗೆ ಗಾಳಿ ಕಾಟನು ಶುರುವಾಗಿದೆ ಅಂತ ಎಷ್ಟು ಸಾರಿ ಹೇಳೋದು ನಿಮ್ಗೆ? ಈ ಬಸಣ್ಣನ ಮಗಳು ಗೌರಿ ಮಯ್ಯಾಗೆ ಗಾಳಿ ಸೇರ್ಕೊಂಡಿದೆ ಅಂತ ಅವತ್ತಿನಿಂದ ಹೇಳ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಕೇಳ್ತಾ ಇದೀವಿ ಸಮೀರ. ನೀವ್ ಹೀಗೆ ಕೇಳ್ತಾ ಕೂತ್ರೆ ಇರೋ ಹೆಣ್ಮಕ್ಳನ್ನು ಕಳ್ಕೊಂತೀರಿ. ಒಂದ್ ಕೆಲಸ ಮಾಡಿ, ಸದ್ಯಕ್ಕೆ ರಕ್ತನ ಮಂತ್ರಿಸ್ಕೊಡ್ತೀನಿ. ಆ ಹಟ್ಟಿ ಸುತ್ತ ಆ ಗುಡಿಸಲು ಸುತ್ತ ಹಾಕಿ, ಮುಂದೆ ನಾನು ನೋಡ್ಕೋತೀನಿ. ನಾನೊಂದು ವಿಷಯ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಿಮ್ ಮಗಳು ಗೌರಿನ ಹದ್ಬಸ್ನಲ್ಲಿ ಇಟ್ಕೊಳ್ಳದೆ ಹೋದ್ರೆ ಕಾಲ್ ಮುರಿದು ಕೈ ಕೊಡ್ಬೇಕು ಅಂತ ಸಾಹುಕಾರ ಸಿದ್ದಪ್ಪನವರು ಸರ್ವತ್ನಾಗೆ ಶಾಸನ ಮಾಡವ್ರೆ, ಗೊತ್ತಾ? ಸಾಹುಕಾರ ಸಿದ್ದಪ್ಪನವ್ರ ಶಾಸನ ಯಾವಾಗ್ಲೂ ಸರ್ವತ್ನ ತಾನೆ. ಹುಚ್ಚು ಬಾಯ್, ಮೊದ್ಲು ನಿಮ್ ಹುಚ್ಚು ಮಗಳನ್ನ ಹದ್ಬಸ್ನಲ್ಲಿ ಇಟ್ಕೊಳ್ಳಿ. ನನ್ ಮಗಳು ಹುಚ್ಚಿ ಅಲ್ಲ ರಾಜಣ್ಣ. ನನ್ ಮಗಳು ಹುಟ್ಟ ಹುಚ್ಚಿ ಅಲ್ಲ ರಾಜಣ್ಣ. ಊರಿನ ಜನ ಎಲ್ಲ ಹುಚ್ಚಿ ಹುಚ್ಚಿ ಅಂತ ಕರ್ದು ಕರ್ದು ಹಂಗೇ ಆಗ್ಬಿಟ್ಟವಳೆ ಆಟೆ. ತನ್ನ ಬುದ್ಧಿ ತನ್ನ ಕೈಲಿ ಇಲ್ಲದ ಮೇಲೆ ಹುಚ್ಚಿ ಅಲ್ಲದೆ ಇನ್ನೇನು? ಇಲ್ಲ, ನಾನು ಹುಚ್ಚಿ ಅಲ್ಲ, ನಾನು ಹುಚ್ಚಿ ಅಲ್ಲ. ನೀವು ಹುಚ್ಚರು, ನೀವೆಲ್ಲ ಹುಚ್ಚರು, ಊರವರೆಲ್ಲ ಹುಚ್ಚರು. ಹುಚ್ಚಿ ಅಂತೆ ಹುಚ್ಚಿ. ಬೇಡ, ನನ್ನ ಹತ್ರ ಬರಬೇಡ, ನನ್ನ ಹತ್ರ ಬರಬೇಡ. ಕರಡಿ ಕರಡಿ ಕರಡಿ, ನನ್ನ ಹತ್ರ ಬರಬೇಡ, ನನ್ನ ಹತ್ರ ಬರಬೇಡ.
ಗೌರಿ ಬಾಯಿಲಿ. ಇಲ್ಲ ನಾನ್ ಬರಕ್ಕಿಲ್ಲ, ನಾ ಬರಕ್ಕಿಲ್ಲ. ಬಾ ಅಂದ್ರೆ ಬರ್ಬೇಕು. ಇಲ್ಲ ಬಾ ಗೌರಿ. ಬಿಡ್ಬೇಡ ರಾಜು. ನಾನ್ ನಿನ್ ಕೈ ಬಿಡಬಾರ್ದು ಅನ್ನಂಗಿದ್ರೆ ಮೊದ್ಲು ನೀನ್ ಹುಚ್ಚಾಟನೆಲ್ಲ ನೀನ್ ಕೈ ಬಿಡ್ಬೇಕು. ನಿನ್ ಅರ್ಧಂಬರ್ಧ ಹುಚ್ಚತನ ಕಾರಣ ಏನು ಅಂತ ನನಗ್ ಗೊತ್ತಾಗ್ಬೇಕು ಗೌರಿ. ಎಲ್ರಂಗೆ ನೀನು ಮಾನ ಮರ್ಯಾದೆನ್ ಬದುಕ್ಬೇಕು ಅನ್ನೋದೇ ನನ್ನ ಆಸೆ. ಈ ಮಾತನ್ನ ನಿಜವಾಗು ನೀನ್ ಎದೆಯಾಗಿಂದ ಹೇಳ್ತಿದ್ಯಾ? ನಾಲ್ಗೆನಾಗೆ ನಾಗರ ಇಟ್ಕೊಂಡು ಮಾತಾಡೋದು ನನಗ್ ಗೊತ್ತಿಲ್ಲ. ನಾನು ಏನೇ ಮಾತಾಡಿದ್ರು ನನ್ನ ಎದೆ ಒಳಗಿಂದಾನೆ ಮಾತಾಡ್ತೀನಿ. ರಾಜಾ ಅಲ್ಲಯ್ಯ, ನನ್ನ ಮನೆಯಲ್ಲಿ ಮೈನರ್ದು ಮದುವೆಗೆ ಬಂದಿರೋ ಹುಡುಗಿ ಅವಳೆ, ಕರಡಿ ಕಾಟ ಜಾಸ್ತಿ ಕಾವಲಿನ ಅಂತಂದ್ರೆ ಈಗ ನಾನೇ ನಿನ್ನ ಕಾವಲಿರ್ಬೇಕಾಗ್ಬಂತಲಯ್ಯ. ಒಂದು ಮಾತು ಬಿಟ್ಕೋ, ಇಲ್ಲಿ ಬುಡಕಟ್ಟೆ ಬೇರೆ, ಊರೇ ಬೇರೆ. ಬುಡಕಟ್ಟಿನವ್ರ ವಿಷಯದಲ್ಲಿ ಯಾವಾಗ್ಲೂ ಬಂದುಕೆ ಬಾಯಾಗಿರ್ಬೇಕು. ಅದನ್ನ ಬಿಟ್ಟು ಬೆಣ್ಣೆ ಮಾತೇನಾರ ಬಂದ್ರೆ ನಿನ್ನ ಕಣ್ಣಿಗೆ ಸುಣ್ಣ ಹಚ್ಚಿ ಕರಳು ಬಳಿ ನೆಲ ಕಿತ್ತು ಕೊಚ್ಚಾಗ್ಬಿಡ್ತೀನಿ. ಹುಷಾರ್ ಮತ್ತೆ ಮತ್ತೆ ಗೌರಿ ಬನ್ನಿ ಬನ್ನಿ ಗೌರಿ 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 ಅಮ್ಮ ಅಲ್ಲಿ ನೋಡು. ನಾನೊಂದ್ ಮಾತು ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳ್ತೀಯಾ? ನಾನು ಯಾವಾಗ್ಲೂ ಸರಿಯಾಗೇ ಹೇಳೋದು, ಕೇಳಿಸ್ಕೊಳ್ಳೋ ಜನ ಸರಿಯಾಗಿರ್ಬೇಕು. ಯಾಕೆ ನಾನ್ ಸರಿಯಾಗಿಲ್ವಾ? ಈ ಊರ್ನಲ್ಲಿ ಒಬ್ಬನೇ ಸರಿ ಇರೋದು. ಹಾಗಾದ್ರೆ ನಾನು ಕೇಳೋ ಮಾತಿಗೆ ನೂರಕ್ ನೂರು ನಿಜ ಹೇಳ್ಬೇಕು. ಇನ್ನು ಜಾಸ್ತಿನೇ ಹೇಳ್ತೀನಿ ಕೇಳು. ನೀನು ನೀನ್ ನಿಜವಾಗ್ಲೂ ಹುಚ್ಚಿನ ಅಂತ ನನಗೆ ಅನುಮಾನ. ನಂಗೂ ಅದೇ ಅನುಮಾನ. ಏನ್ ಹೇಳ್ತಿದ್ಯಾ ನೀನು? ನಿಜ ಹೇಳ್ತೀವಿ, ಹುಚ್ಚರಿಗೆ ಹುಚ್ಚಿ ತರ ಕಾಣಿಸ್ತೀನಿ, ಬೆಪ್ಪರಿಗೆ ಬೆಪ್ಪಿ ತರ ಕಾಣಿಸ್ತೀನಿ, ಮನಸ್ಸಿಗೆ ಮಾತ್ರ ಮನಸ್ಸು ತರ ಕಾಣಿಸ್ತೀನಿ. ಈಗ ಹೇಳು, ನಿನ್ ಕಣ್ಣಿಗೆ ನಾನು ಹೇಗೆ ಕಾಣ್ತೀವಿ? ಹುಚ್ಚಿ ತರನಾ, ಬೆಪ್ಪಿ ತರನಾ, ಮನಸ್ಸು ತರನಾ? ನಿಜ ಹೇಳ್ಬೇಕು ಅಂದ್ರೆ ಒಂದೊಂದ್ ಸರ್ತಿ ಒಂದೊಂದ್ ತರ ಕಾಣ್ತೀಯ. ನಂಗೂ ಹಂಗೆ, ನೀನು ಒಂದೊಂದ್ ಸಾರಿ ಒಂದೊಂದ್ ತರ ಕಾಣಿಸ್ತೀಯ. ಹೇಗಾದ್ರೂ ಅನ್ಕೋ, ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ಕೇಳು. ಮೈನರ್ದ ಹುಡುಗಿರನ್ನ ಹೊತ್ಕೊಂಡು ಹೋಗೋದು ಮನುಷ್ಯರ ಕರಡಿನ? ಯಾಕ್ ಸುಮ್ನೆ ನಿಂತ್ಕೊಂಡೆ? ನಿಜ ಹೇಳು. ನಿಜ ಹೇಳಿ ಏನಾಗ್ಬೇಕು? ನಾನು ಹೇಳಕ್ಕಿಲ್ಲ. ಹೇಳು, ಕರಡಿನ ಮನುಷ್ಯರ? ನಾ ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಯಾರ್ ನೀನು? ನಿಜ ಹೇಳು, ಇಲ್ಲದಿದ್ರೆ ನಾಲ್ಗೆ ಕಿತ್ತು ನಾಯಿ ನರಿಗೆ ಹಾಕ್ಬಿಡ್ತೀನಿ. ಹೇಳು, ನಿಜ ಹೇಳು. ಗೌರಿ ಯಾರ್ ನೀನು?
ನಿಜ ಹೇಳು. ನಾನು ಯಾರು ಅಂದ್ರೆ ಏನ್ ಹೇಳಣ, ನಾನ್ ನಾನೇ. ನಿನ್ನ ನೋಡಿದ್ಮೇಲೆ ನಾನ್ ನೀನಾಗ್ಬೇಕು, ನೀ ನಾನಾಗ್ಬೇಕು, ಈ ಹಟ್ಟಿ ಊರಾಗ್ಬೇಕು, ಊರ್ ಹಟ್ಟಿ ಆಗ್ಬೇಕು, ಎಲ್ಲ ಒಂದಾಗ್ಬೇಕು ಅಂತ ಕನಸು ಕಂಡೆ. ನಿನ್ನು ಸೇರಿ ಎಲ್ರು ನನ್ನ ಕನಸು ಕೊಳ್ಳಿಡೋರೆ ಆದ್ರು. ಈಗ ಹೇಳು ನೀನ್ ಯಾರು? ನಾನು ಯಾರು ಅಂತ ಹೇಳ್ಬೇಕ? ಕರ್ರಗಿರೋ ಕತ್ಲಲ್ಲಿ ಬೆಳ್ಳಗಿರೋ ಬೆಳಕು ಕಾಣೋ ಮನುಷ್ಯ ನಾನು. ನೋವು ತಿನ್ನೋ ನೆಲದಾಗೆ ನಗನಗದಿರೋ ಹೂ ಹುಡುಕೋ ವ್ಯಕ್ತಿ ನಾನು. ಈ ಬಣ್ಣದ ಮಾತಲ್ಲ ಸಾಕು, ಈ ಊರಿಗೆ ಯಾಕೆ ಬಂದೆ ಅದನ್ನ ಹೇಳು. ಓದಕ್ ಸರಿಯಾದ ಉದ್ಯೋಗ ಸಿಗದೇ ಇದ್ದಾಗ ನಮ್ ನೆಂಟರು ಈ ಸಿದ್ದಪ್ಪ ಕರ್ಕೊಂಬಂದ್ರು. ಬಂದೆ, ಬಂದ್ಮೇಲೆ ನಿನ್ನನ್ ಕಂಡೆ, ಆಗ ನಂಗೇನೆಲ್ಲ ಅನ್ನಿಸ್ತು ಗೊತ್ತಾ? ಗೌರಿ, ಗೌರಿ ಯಾಕೆ ಕರ್ತಿದೀಯ? ನಿಲ್ಸು, ಒಂದೆ ನಿಲ್ಸು, ಈ ನಗುನ ನಿಲ್ಸು, ನಿಲ್ಸು ಒಂದೆ. ಕರಡಿ, 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 ಕರಡಿ. ಗೌರಿ ರಂಗ, ನೀನ್ ಯಾವ ಬಂದೆ? ಬಂದು ಬಹಳ ಹೊತ್ತಾತು. ನಿಮ್ಮ ಅಪ್ಪ ಆ ಕಡೆಗೆ ಹೋದ್ಮ್ಯಾಕೆ ನಾನು ಈ ಕಡೆಗೆ ಬಂದೆ. ಯಾಕೆ, ಯಾಕೆ ಬಂದೆ ನೀನು? ನಿಂತವ ಓಸಿ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕಿತ್ತು? ನಿಂಗೆ ಆ ರಾಜು ಕಂಡ್ರೆ ಇಷ್ಟ ಬಂದಂಗೈತೆ, ನನ್ ಕಂಡ್ರೆ ಇಷ್ಟ ಇಲ್ವಾ? ನಂಗೆ ಮನಸರ್ ಕಂಡ್ರೆ ಮಾತ್ರ ಇಷ್ಟ. ಯಾಕೆ, ನಾನೇನ್ ಮನ್ಸ ಅಲ್ವಾ? ನಂಗ್ ಗೊತ್ತಿಲ್ಲ. ನೋಡು ಗೌರಿ, ನಾನ್ ನಿನ್ ಮೇಲೆ 7 ದಿನದಿಂದ ಪ್ರಯಾಣ ಮಾಡಿಕೊಂಡವನಿ. ನಿಮ್ಮ ಅಪ್ಪನು ನನ್ ಮೇಲೆ ಜ್ಞಾನ ಮಾಡಿಕೊಂಡವನೇ. ಅದಕ್ ನಾನೇನ್ ಮಾಡ್ಲಿ? ಹಿಂಗಂದ್ರೆ ಹೆಂಗ್ ಗೌರಿ? ನಾನು ನೀನು ಒಟ್ಟಿಗೆ ಬೆಟ್ಟದ ಬುಡದಲ್ಲಿ ಬೆಳೆದಿದ್ದೀವಿ. ಈಗ ಬ್ಯಾರೆ ಆಗೋದು ಅಂದ್ರೆ ಎಲ್ಲನ ಉಂಟಾ? ಹತ್ರ ಇದ್ದವರು ದೂರ ಆಗಕ್ಕಾಯ್ತದ? ಯಾರ ಹತ್ರನೋ ಯಾರ ದೂರನೋ ಅಂತ ನಂಗೊಂದು ಗೊತ್ತಾಗಿಲ್ಲ ರಂಗ. ಎಷ್ಟೋ ಸಾರಿ ಹತ್ರ ಇರೋರು ದೂರ ಇರ್ತಾರೆ, ದೂರ ಇರೋರು ಹತ್ರ ಇರ್ತಾರೆ. ಅಣ್ಣ ಬಸಣ್ಣ, ಬೇರನ್ ಮಗಳು ಮೇನ್ ಹಿಡ್ದವಳೆ. ಇನ್ನೊಂದು ಆಚಾರ ಬಡಿತಲ್ಲಪ್ಪ, ಈಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ನಿನ್ ಮಗಳಿಗೆ ಪೂಜೆ ಹಾಕಿಸ್ಲೇಬೇಕು. ಎಲ್ಲೋ ಒಳ್ಳೆ ಅವಳು ಹೇಳು. ಎಲ್ಲೋ ಅಬ್ಬೆ ಪರಿ ತರ ಅಡ್ಡಾಡ್ಕೊಂಡಿರ್ತಾಳೆ, ಅವಳಿಗೆ ಯಾಕೋ ಕಷ್ಟ ಕೊಡ್ತೀರಾ? ನಿನ್ ಮಾತ್ ಕೇಳಿದ್ರೆ ನಮ್ಮ ಮಟ್ಟಿನಾಗ ಯಾರು ಮೈನೇರಳೆ ಬಾರ್ದ ಅಟೆ. ಏಯ್ ಬಾರಲ್ಲೇ ಹೋಗೋಣ, ಅವಳೆಲ್ಲ ಅವಳೆ ಅಂತ ಬೇರೆಯವನ್ನ ಕರ್ಕೊಂಡು ಹುಡ್ಕೋಣ. ಹುಡುಕ್ತಾರಂತೆ, ಹುಡುಕ್ತಾರೆ, ಎಲ್ಲ ಹುಡುಕ್ತಾರೆ. ನಾನು ಹುಡುಕ್ತಾನೆ ಇದ್ದೀನಿ, ನನ್ಗೇನು ಸಿಗ್ತಾನೆ ಇಲ್ಲ. ನಾನೇನ್ ಹುಡುಕ್ತಾ ಇದ್ದೀನಿ ನಿಂಗೇನಾರ ಗೊತ್ತಾ? ತೆಗಿ ತೆಗಿ, ನಿನ್ಗೇನು ಗೊತ್ತಿಲ್ಲ, ಕೇಪ್ರ ಮುಂಡೇದು. ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ವಾ? ನಿಂಗೂ ಗೊತ್ತಿಲ್ಲ ಅಂದ್ರೆ ನನ್ನ ಮನಸ್ ಬಿಚ್ಚಿ ಯಾರ್ತಾವ್ ಮಾತಾಡೋದು? ಮಾತಾಡು, 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 ಮಾತಾಡು. ಮಾತಾಡು, ಮಾತಾಡಿ, ಯಾರು ಮಾತಾಡಿ.
ಗೌರಿ, ನಿನ್ನ ಕಂಡ್ರೆ ತುಂಬಾ ಇಷ್ಟ ಅಂತ ಒಂದು ಸಾರಿ ಕರಿಬಾರ್ದ? ಇಲ್ಲ ಇಲ್ಲ, ಯಾರು ಕಣ್ಣ ಕರ್ಲಿಟ್ಕೊಂಡು ನೋಡೋರಿಲ್ಲ, ನನಗೆ ಯಾರು ದಿಕ್ಕೇ ಇಲ್ಲ. ನತ್ತೀರಾ ನಗ್ರಿ, ಇನ್ನೂ ಸಂದ್ಯಾಕ್ ನಗ್ರಿ, ಹಳೆ ಕಾಲದಿಂದ ಬೇರ್ಬಿಟ್ಟು ನನ್ ಮನಸ್ಸಲ್ಲಿರೋ ಹೂನೆಲ್ಲ ಸುಟ್ಟು ನಗ್ರಿ, ಇನ್ನೂ ಸಂದ್ಯಾಕ್ ನಗ್ರಿ, ನಿಮ್ಗಿಂತ ನಾನ್ ಸಂದ್ಯಾಕ್ ನಗ್ತೀನಿ. ಮಯಾಗಿನ್ ಗಾಳಿ ಬಿಡಿಸ್ತೀನಿ ನಡೆ, ಗಾಳಿನೂ ಇಲ್ಲ ಗೋಳಿನೂ ಇಲ್ಲ, ಬಂದ್ಬಿಟ್ರು ಗಣಧಾರಿ ಗಣಸು ಹಿಡಿಯಕ್ಕೆ ಬಿಡು. ಏನಾಗಿದೆ ನಿಮ್ಗೆಲ್ಲ? ಇವಾಗ ಅವೆಲ್ಲ ಕಂತೆಪುರಣ ಕಡೆ ಒಂದ್ ಹೆಜ್ಜೆ ಮುಂದಿಟ್ರೆ ಕಂತೆ ತರ ಕಟ್ಟಿ ಜಂತೆಗೆ ನೇತ್ ಹಾಕ್ಬಿಡ್ತೀನಿ. ಹಂಗಾರ ಇವತ್ತು ಮೈನರ್ ಹುಡುಗಿ ಮಂಗ್ಮಾಯ್ ಆಗ್ಬೇಕೇನೋ? ಅಂದ್ರೆ ಏನ್ ಹೇಳ್ತಿರೋದು? ಹುಡುಗಿ ಮಾಯವಾಗೋದಕ್ಕೂ ಗೌರಿ ನಟಿಸ್ಕೊಂಬರಕ್ಕೂ ಏನ್ ಸಂಬಂಧ? ಅದನ್ನ ನಾನು ಹೇಳ್ತೀನಿ. ಇವತ್ ನಮ್ ಬುಡ್ಕಟ್ನಾಗೆ ಒಂದ್ ಹುಡುಗಿ ಮೈನರ್ದೈತೆ. ಈ ನಮ್ ಗೌರಿ ಮೈಯಾಗ್ ಗಾಳಿ ಹೊಕ್ಕು ಮೈನರ್ ಹುಡುಗಿರ್ನೆಲ್ಲ ಮಾಯ ಮಾಡುತ್ತೆ ಅಂತ ಇವರೆಲ್ಲ ನಂಬ್ಕೊಂಡವ್ರೆ. ನಂಬ್ಕೊಂಡು ನಮ್ ಗೌರಿ ಜೀವ ತಿಂತವ್ರೆ ರಾಜಣ್ಣ. ಜಡ ಸಾಮಾರ್ಯ ಹೇಳವ್ರಲ್ಲ ನಾವೇನಿಲ್ಲ ಅಂದ್ವಾ? ಮತ್ತೆ ನೋಡ್ ರಾಜಣ್ಣ, ಅವ್ರ ಮಂತ್ರಗಿಂತ ಹಾಕಣ ಅಂದವ್ರೆ ಅನ್ನೋದ್ ನಿಜ, ಆದ್ರೆ ನಮ್ ಗೌರಿ ತಪ್ಪಿಸ್ಕೊಂಡು ಓಡ್ ಬಂದ್ರು ಇವ್ರೆಲ್ಲ ಹಿಡ್ಕೊಂಡು ಹಾಕ್ ಬಂದವ್ರೆ. ಛೇ, ಎಲ್ಲಾದ್ರೂ ಉಂಟಾ? ಇದು ತಲೆ ಬುಡ ಇಲ್ದೇ ಇರೋ ನಂಬಿಕೆ ನೋಡು ಹನುಮಂತ. ಇದನ್ನೆಲ್ಲ ನಂಬಿ ಮನುಷ್ಯರ ಮನಸ್ಸಿನ ಮೇಲೆ ಬರೆ ಎಳಿಬಾರ್ದು. ಹಾರೋ ಹಕ್ಕಿ ರೆಕ್ಕೆನ ಕತ್ತರಿಸೋ ಕೆಲಸ ಮಾಡಬಾರ್ದು. ನನ್ ಮಾತು ಕೇಳು, ನಿಮ್ ಜೊತೆ ನಾನು ಇದ್ದೀನಿ, ನಿಮ್ ಹೆಣ್ಮಕ್ಕಳನ್ನ ಬೇರೆ ರೀತಿ ಕಾಪಾಡೋಣ. ದಯವಿಟ್ಟು ಗೌರಿಗೆ ತೊಂದರೆ ಕೊಡಬೇಡಿ, ನೀವೇನು ಯೋಚನೆ ಮಾಡಬೇಡಿ, ನನ್ ಮಾತು ಕೇಳಿ. ಇದೆಲ್ಲ ಆಗ್ತಿರೋದು ಗೌರಿಯಿಂದ ಅಲ್ಲ, ಅವಳು ಪಾಡುಗಳನ್ನು ಬಿಟ್ಬಿಡಿ. ನೀ ಹೇಳ್ದಂಗೆ ಆಗ್ಲಿ ಬಿಡು. ಹಂಗೆ ಆಗ್ಲಿ ಬಿಡು ರಾಜಣ್ಣ, ಇವತ್ತು ರಕ್ತ ನಮ್ ಮಂತ್ರಿಸಿ ಗುಡ್ಲು ಸುತ್ತ ಹಾಕ್ತಿವಿ, ಆ ಸಾಮ್ಯಾರ ಮಂತ್ರ ಶಕ್ತಿ ಇದ್ರೆ ಅದೇ ಕಾಪಾಡ್ತೈತೆ. ಬಂದ್ರೋ ಹೋಗಣ. ಏ ಬರ್ರೋ. ಗೌರಿ, ರಂಗ ಒಂದ್ ಬಿಡಿ ಕೊಡು. ಏ ತಮಾಸೆ ಮಾಡ್ಬೇಡ ರಾಜಣ್ಣ, ನಂತ ಬಿಡಿಸ್ಕೊಂಡ್ ಎಲ್ಲ ನಾ ಸೇದದು ಉಂಟ ತಗ್ತಾಗಿ. ಯಾಕೆ, ನೀನೇನ್ ಮನುಷ್ಯ ಅಲ್ವಾ? ನಾವ್ ಮನ್ಸರು ಅಂತ ನೀನ್ ಹೇಳ್ಬೇಕು ಆಟೆ. ಸರಿ ಸರಿ ಬಿಡಿ ಕೊಡು. ತಗೊಳ್ಳೋಣ, ನೀ ಕೇಳದ್ಮೇಕಿಲ್ಲ ಅನ್ನಕಾಯ್ತದಾ? ಮತ್ತೆ ಅದೇನೋ ಇಸಿ ಹೇಳ್ಬೇಕು ಅಂತ ಕರ್ಕೊಂಬಂದು ಬರೀ ಬಿಡಿ ಸೇರ್ತಾ ಇದೀಯಾ, ಅದೇನಂತ ಹೇಳ್ಬಾರ್ದಾ? ಹೇಳ್ತೀನಿ ರಂಗ, ನಾನ್ ಗುಟ್ಟಾಗಿ ಮಾಡ್ತಿರೋ ಕೆಲ್ಸಕ್ಕೆ ನಿನ್ ಸಹಾಯ ಬೇಕು. ಗುಟ್ಟಾಗಿ ಅಂದ್ರೆ ನೀನ್ ನಮ್ ಗೌರಿನ ಪ್ರೀತಿ ಮಾಡ್ತಿರೋ ಇಸ್ಯ, ಆ ಇಸಿದಾಗೆ ನಾನ್ ನಿನ್ ಹೆಂಗ್ ಸಹಾಯ ಮಾಡಕಾಯ್ತದೆ? ನಾನೇ ಅವಳನ್ನ ಆಸೆ ಪಟ್ಟಿವನಿ, ನೀನೇ ಹೋಗಿ ಸಹಾಯ ಮಾಡ್ಬೇಕು. ಇದು ಮದುವೆ ವಿಷಯ ಅಲ್ಲ, ಬದುಕಿನ ವಿಷಯ. ಈ ಬದುಕಲ್ಲಿ ಗುಡುಗು ಗುಟ್ರು ಹಾಕತ್ತೆ, ಸಿಡಿಲು ಸಂಚು ಮಾಡತ್ತೆ,
ಮಳೆ ಮಾತಾಡುತ್ತೆ. ಈ ಮಳೆಯಲ್ಲಿ ನಾವು ಬೆಳಕು ಬೆಳಿಬೇಕು ರಂಗ, ಬೆಳಕು ಬೆಳಿಬೇಕು. ಹೇಗಿದ್ದೀಯಾ ರಾಜು? ಚೆನ್ನಾಗಿದ್ದೀನಿ ಬಾಸ್. ನಾನು ಯಾರಿಗೂ ಬಾಸ್ ಅಲ್ಲ, ಸಂಗಾತಿ. ಸಂಗಾತಿ ಅಂತ ಹೇಳು, ಇಲ್ಲ ಗೆಳೆಯ ಅಂತ ಹೇಳು. ನೀನು ಏನೇ ಹೇಳಿದ್ರು ನಾವು ಮಾಡ್ತಿರೋ ಈ ಕೆಲಸಕ್ಕೆ ನೀನೇ ಸೀನಿಯರ್. ನಿನ್ನ ಬಾಸ್ ಅಂತ ಕರೆಯೋದಕ್ಕೆ ಒಂಥರ ಸಂತೋಷ ಆಗುತ್ತೆ, ಹಾಗೆ ತಮಾಷೆನೂ ಅನಿಸುತ್ತೆ. ನೋ ರಾಜು, ಇದು ತಮಾಷೆ ಮಾಡೋ ಸಮಯ ಅಲ್ಲ. ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲೆಲ್ಲ ನಾವು ಅನ್ಕೊಂಡಾಗ ನಡೀತಾ ಇದೆಯಾ? ಪರ್ಫೆಕ್ಟ್ಲಿ ಆಲ್ ರೈಟ್. ಗುಡ್, ವೆಲ್ ಡನ್. ಇಲ್ಲಿ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಇಲ್ಲ, ಯಾರಿಗೂ ಅನುಮಾನ ಬಂದಿಲ್ಲ. ಅನುಮಾನ ಬರೋ ಹಾಗೆ ನಾನು ಯಾವತ್ತೂ ಕೆಲಸ ಮಾಡೋಲ್ಲ. ನಾನು ನಿನಗೊಂದು ವಿಷಯ ಹೇಳಬೇಕಾಗಿದೆ. ಸರ್ಕಾರ ಕರಡಿಪುರದ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾ ಇದೆ. ಮುಂದೊಂದು ದಿನ ರಾಜಧಾನಿಯ ರಾಜಕೀಯ ಈ ಊರಿಗೆ ಪ್ರವೇಶ ಮಾಡಿದ್ರೂ ಮಾಡಬಹುದು. ಆದ್ರಿಂದ ಇನ್ನು ಮುಂದೆ ನಮ್ಮ ಸಂಘಟನೆ ಬಲವಾಗಬೇಕು. ಯಾವ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗಿಬೇಡ. ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆಯೋದು ನನ್ನ ಜಾಯಮಾನ ಅಲ್ಲ. ಗೋ ಹೆಡ್, ಗುಡ್ ಲಕ್ ಮೈ ಬಾಯ್. ನಾವು ಮಾಡ್ತಿರೋ ಕೆಲಸ ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಹೇಳಿದ್ದೀನಿ. ನೀವೆಲ್ಲ ಈ ಬೆಟ್ಟದಷ್ಟೇ ಗಟ್ಟಿಯಾಗಿರ್ಬೇಕು, ಜೊತೆಗೆ ಬೆಟ್ಟದಲ್ಲಿ ಅರಳೋ ಹೂವಾಗಬೇಕು. ಅರಳೋ ಹೂವಲ್ಲಿ ನರಳೋ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ನಾವು ಮಾಡೋ ಕೆಲಸ ಸಾರ್ಥಕವಾಗೋದು. ಜನ ಅನ್ನೋದು ಬಿಟ್ಟು ಸಿಕ್ಕಿರೋ ಒಂದು ಗುಂಪು ಅಲ್ಲ. ಜನ ಅನ್ನೋದ್ರಲ್ಲಿ ಒಂದು ಒಗ್ಗಟ್ಟಿದೆ, ಕನಸಿನ ಬೀಜ ಇದೆ, ಬೆಳಕಿನ ಬೀದಿ ಇದೆ, ಅದೇ ರೀತಿ ಒಡುಕು ಇದೆ, ಕತ್ತಲ ಕಾಳಗಾನೂ ಇದೆ. ನಮಗೆ ಕತ್ತಲ ಕಾಳಗ ಬೇಕೋ ಬೆಳಕಿನ ಬೀದಿ ಬೇಕೋ ನಿರ್ಧಾರ ಮಾಡೋ ಶಕ್ತಿ ಜನಗಳಿಗಿದೆ. ಕರಡಿಪುರ ಅನ್ನೋದು ಕೇವಲ ಒಂದು ಹಳ್ಳಿ ಅಲ್ಲ, ಒಂದು ಹಟ್ಟಿ ಅಲ್ಲ, ಗುಟ್ಟಿನ ಗೂಡುಗಳನ್ನು ಕಟ್ಟಿಕೊಂಡಿರೋ ಒಂದು ದೇಶ. ಇಲ್ಲಿ ಕರುಳು ಕಿತ್ತ ಹಾರ ಹಾಕೊಳ್ಳೋ ಕರಡಿಗಳಿವೆ, ಹುಲಿ ಚಿರತೆ ಸಿಂಹಗಳಿವೆ. ಈ ಎಚ್ಚರ ನಮ್ಮೆಲ್ಲರಿಗೂ ಇರಬೇಕು. ಏನ್ ರವಿ, ಇದ್ದಕ್ಕಿದ್ದಾಗೆ ಕಾಗದ ಬರೆದು ಬಂದೇ ಬಿಟ್ಟೆ, ಏನಂತ ವಿಷಯ? ವಿಷಯ ಇಲ್ಲದೆ ನಾನಿಲ್ಲಿಗೆ ಬರ್ತೀನ? ಕರಡಿಪುರ ಮೊದಲಿನ ಹಾಗೆ ಯಾವುದೋ ಮೂಲೆಯಲ್ಲಿರೋ ಒಂದು ಹಳ್ಳಿ ಅಲ್ಲಪ್ಪ. ಸರ್ಕಾರ ದೃಷ್ಟಿಯಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಜಟಾಪಟಿ ನಡೀತಾ ಇದೆ. ಸದ್ಯದ ಬೆಳವಣಿಗೆ ಅಂದ್ರೆ ಎಸ್ಪಿ ನೇತೃತ್ವದ ತಂಡ ಈ ಊರಿಗೆ ತನಿಖೆಗೆ ಬರ್ತಾ ಇದೆ. ಅಂದ್ರೆ ಕರಡಿಪುರಕ್ಕೆ ಹೊಸ ಆಕರ್ಷಣೆ ಬಂದ ಹಾಗಾಯ್ತು. ಆಕರ್ಷಣೆ ಬರುತ್ತೋ ಘರ್ಷಣೆ ಬರುತ್ತೋ, ಸದ್ಯಕ್ಕಂತೂ ಪೊಲೀಸ್ ತಂಡ ಇಲ್ಲಿಗೆ ಬರುತ್ತೆ. ಆದ್ರೆ ಒಂದ್ ವಿಷಯ, ನಮ್ಮ ಕಾರ್ಯತಂತ್ರ ಬದಲಾಗಬೇಕಾಗುತ್ತೆ. ಯಾರ್ರಿ ಇವಳು? ಅವಳು ಹುಚ್ಚ್ರಿ ಸರ, ಈ ಊರಿಗೆ ಹುಚ್ಚದಳ್ರಿ. ಸುಳ್ಳು, ನಾನು ಹುಚ್ಚಿ ಅಲ್ಲ. ನಾನೇನು ಹುಚ್ಚಿ ಅಲ್ಲ. ಆಕೆ ಹುಚ್ಚಿ ಅಲ್ಲ ಅಂತಳಲ್ರಿ ಪ್ರದೀಪ್. ಹುಚ್ಚರು ಹುಚ್ಚರು ಅಂತ ಒಪ್ಕೋತಾರೇನ್ರಿ ಸರ? ಎಸ್ ಎಸ್, ಯು ಆರ್ ಕರೆಕ್ಟ್. ಇನ್ಮೇಲೆ ಯಾವತ್ತೂ ನೀವು ಯಾವಾಗ್ಲೂ ಸತ್ಯನ ಹೇಳ್ತಿರ್ಬೇಕು. ಬಿಕಾಸ್ ಯು ನೋ ಐ ಆಮ್ ಸತ್ಯನಾಥ್, ದಟ್ಟು ವಿಕ್ರಮ್ ಸತ್ಯನಾಥ್. ಎಸ್ ಸರ್. ನೀವು ಬರೋದಕ್ ಮುಂಚೆ ನಾ ಬಂದು ಎಲ್ಲ ವಿಷಯ ತಿಳ್ಕೊಂಡಿನ್ರಿ ಸರ. ಈ ಹುಚ್ಚಿ ಹಿಂದೇನೋ ವಿಷಯ ಆಯ್ತ್ರಿ ಸರ. ಏಯ್ ಕಾಕಿ ಬಟ್ಟೆ, ಸುಮ್ ಸುಮ್ಕೆ ಬುರುಡೆ ಬಿಡ್ಬೇಡ. ಏನಾಯ್ತ ನಿಂದೆ, ನಿನ್ ತಲಕಾಯಿ ಏನು? ಈ ಸಾಹೇಬ್ರು ಕರಡಿಪುರಕ್ ಬಂದು ಸತ್ತೆ ಹುಡುಕಣ ಅಂತಿದ್ರೆ ನನ್ನ ಹುಚ್ಚಿಂತ ಸುಮ್ ಸುಮ್ಕೆ ಹೇಳ್ತೀಯ? ನಿನ್ನ ಸುಮ್ನೆ ಬಿಡಕಿಲ್ಲ ನೋಡು. ಏ ಹುಚ್ಚಿ, ಸರ ಇವಳಗ್ ಬುದ್ಧಿ ಕಲ್ಸ್ಬೇಕ್ರಿ ಸರ. ಕರೆಕ್ಟ್ ಕರೆಕ್ಟ್, ಯುವರ್ ಕರೆಕ್ಟ್. ಏ ಹುಚ್ಚಯ್ಯ, ಇವಳಗ್ ಬುದ್ಧಿ ಕಲ್ಸ್ರಿ. ಏ ನಿಂತ್ಕಳಯ್ಯ, ಕಂಡಿದ್ದೀನಿ. ನೀನೇನೇ ನಂಗ್ ಬುದ್ಧಿ ಕಲ್ಸೋದು? ನಾನೇ ಬೇಕಾ ನಿಂಗ್ ಬುದ್ಧಿ ಕಲಿಸ್ತೀನಿ? ಬುದ್ಧಿ ಕಲಿಸ್ತಾರಂತೆ ಬುದ್ಧಿ. ಏನು ಬುದ್ಧಿನೆಲ್ಲ ಇವರೇ ಬಚ್ಚಿಟ್ಕೊಂಡವ್ರೆ, ಬಡ್ಡೆತ್ಗಳು. ಕಂಡಿದ್ದೀನಿ ಇವ್ರ ದಿಮಾಕು.
ಯಾರ್ರಿ ಇವನು? ರಾಜುಂತ್ರಿ, ಸಿದ್ದಪ್ಪನವ್ರ ನೆಂಟ್ರಿ ಸರ. ನೆಂಟ ಇರ್ಬೋದು, ಆದ್ರೆ ಕುಂಟನೇನ್ರಿ? ಯಾಕ್ರಿ ಸರ? ಮತ್ತಿನೇನ್ರಿ, ನಾವು ಬಂದ ಮೇಲೂ ಹೆಜ್ಜೆ ಇಡದೆ ಕೂತಿದ್ದಾನೆಂದ್ರೆ ಕುಂಟನೆ ಇರಬೇಕು. ಹೌದು, ಕಂಡೋರ್ ಕಾಲೆಲ್ಲ ಕುಂಟಾಗಿ ಕಾಣುತ್ತೆ, ಕಣ್ಣು ಕುರುಡಾಗಿ ಕಾಣುತ್ತೆ, ಬೆಳಕು ಕತ್ತಲೆಯಾಗಿ ಕಾಣುತ್ತೆ, ಮುತ್ತೈದೆ ಮೈಯೆಲ್ಲ ಬೆತ್ತಲೆಯಾಗಿ ಕಾಣುತ್ತೆ. ನಿಜ ತಾನೆ? ತಲೆ ಹೊರಗಡೆ ಸರಿಯಾಗೇ ಇದೆ, ಆದ್ರೆ ಒಳಗಡೆ ಏನೋ ಆಗಿರ್ಬೇಕು. ಒಳಗಡೆ ಕಣ್ಣಿರೋರ್ಗ್ ಮಾತ್ರ ಒಳಗಡೆ ಇರೋ ವಿಷಯ ಗೊತ್ತಾಗುತ್ತೆ. ನಿಮ್ಮಂಥವ್ರಿಗೆ ಒಳಗಡೆ ಇರೋ ಒಂಟಿ ಧ್ವನಿ ಕೇಳಿಸೋದಿಲ್ಲ. ಏನೇನೇನೋ ಮಾತಾಡ್ತೀಯ. ನಾನ್ ಈ ಬಟ್ಟೆ ಹಾಕೊಂಡಾಗ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಬಾಡಿಗೆ ಬಟ್ಟೆ ಬಾಯಿ ಮಾಡಿದ್ರೆ ನಾನ್ ಯಾವತ್ತೂ ಹೆದರೋದಿಲ್ಲ. ಇಲ್ಲಿ ಯಜಮಾನ ಯಾರು? ಈ ಬಸಣ್ಣ ನಮ್ಮ ಯಜಮಾನ ಸಮೀರ. ಏನ್ ಬಸಣ್ಣ, ಹೆಣ್ಮಕ್ಳನ್ನ ಕಳ್ಕೊಂಡು ನಿಮ್ಗೆಲ್ಲ ದುಃಖ ಆಗ್ತಿದ್ಯಾ? ಇಲ್ಲ ಸಮೀರ, ಬಹು ಸಂತೋಷ ಆಗೈತೆ. ಅಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗೈತೆ ಬುದ್ಧರ. ನಂಗ್ ಗೊತ್ತಿತ್ತು ನೀವೆಲ್ಲ ಹೇಳ್ತಿರೋದ್ ಕೇಳಿದ್ರೆ ನನ್ನ ಅನುಮಾನ ನಿಜ ಆಗ್ತಿರೋ ಕಾಣುತ್ತೆ. ಏನ್ ಅನುಮಾನ ಸಮೀರ? ಬುಡಕಟ್ಟು ಜನಾಂಗದಲ್ಲಿ ಸ್ತ್ರೀ ಹತ್ಯೆ ಇತ್ತು ಅಂತ ನನಗೆಲ್ಲೂ ಓದಿದ ನೆನಪಿತ್ತು. ಅದೇ ರೀತಿ ನೀವು ಸಂಪ್ರದಾಯಬದ್ಧವಾಗಿ ಸ್ತ್ರೀ ಹತ್ಯೆ ಮಾಡ್ತಿರ್ಬೋದು, ಅದಕ್ಕೆ ಸಂತೋಷವಾಗ್ತಿದೆ ಅಂತ ಹೇಳ್ತಿದ್ದೀನಿ ಅಂತ ನನಗನುಮಾನ. ಏನ್ ಮಾತಾಡ್ತಾ ಇದ್ದೀರಾ ಬುದ್ಧಿ? ನಮ್ಮ ಹೆಣ್ಮಕ್ಳು ನಾವೇ ಕತ್ತಿಸ್ಕಿ ಕಣ್ಣು ಮುಚ್ಚಾಲೆ ಆಡ್ತಿದ್ದೀವಿ ಅಂತ ಅನುಮಾನ ಪಡ್ತಾ ಇದ್ದೀರಾ? ನಾವೇನ್ ಮನಸ್ಸರೇ ಅಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನೀವೇ ಮನಸ್ಸಲ್ವೋ? ಶಟ್ ಅಪ್! ನಾಲ್ಗೆ ಉದ್ದ ಮಾಡಬೇಡ, ನನಗೆ ಸತ್ಯ ಎಲ್ಲ ಗೊತ್ತಾಗುತ್ತೆ. ಬಿಕಾಸ್ ಯು ನೋ ಐ ಆಮ್ ವಿಕ್ರಮ್ ಸತ್ಯನಾಥ್. ಬಿ ಕೇರ್ಫುಲ್. ನನ್ನ ಹತ್ರ ಯಾರ ಆಟನೂ ಜರುಗೋದಿಲ್ಲ. ಸತ್ಯ ಯಾವುದೇ ಲೋಕದಲ್ಲಿರಲಿ ಪತ್ತೆ ಮಾಡೇ ಮಾಡ್ತೀನಿ. ನನ್ನ ಕಣ್ಣಿಗೆ ಮಣ್ಣು ಹೇರ್ಚೋಕೆ ಯಾರಿಗೂ ಸಾಧ್ಯವಿಲ್ಲ. ನಾನೊಂದು ಸಾರಿ ಕಣ್ಣು ಬಿಟ್ರೆ ಸಾಕು, ನಿಮ್ಮ ಬುಡಕಟ್ಟೆಲ್ಲ ಸುಟ್ಟು ಬೂದಿ ಆಗೋಗ್ಬಿಡುತ್ತೆ. ಬರ್ತೀನಿ ಉಷಾ, ಕಮಾನ್. ಸಾಹೇಬ್ರ ಸಾಹೇಬ್ರ. ಏನ್ರಿ, ಏನಾಯ್ತ್ರಿ? ಕರಡಿ ಗಿರಡಿ ಏನಾದ್ರು ಸಿಕ್ತೇನ್ರಿ? ಕರಡಿ ಅಲ್ರಿ ಸರ, ಸೀರಿ ಸೀರಿ ಸಿಕ್ಕೈತ್ರಿ ಸರ. ಅದು ಬಿಳಿ ಸೀರಿ ರೀ ಸರ. ಅದನ್ನ ನನ್ನ ಹತ್ರ ಏನ್ ಹೇಳ್ತೀರಿ? ತಗೊಂಡಾಗ ನೀವ್ ಹೆಂಡ್ತಿ ಕೊಡಿ. ಹಂಗಲ್ರಿ ಸರ, ಅದ್ರ ಮ್ಯಾಲೆಲ್ಲ ರಕ್ತದ ಕಲೆ ಐತ್ರಿ ಸರ. ಯಾವ್ದಾದ್ರು ಒಳ್ಳೆ ಸೋಪ್ ಹಾಕಿ ಚೆನ್ನಾಗಿ ಗುಜ್ಜಿ ಹೋಗಿದ್ರೆ ಹೋಗತ್ತೆ ಸರ್. ನೋ, ನಾನು ಅದನ್ನ ನೋಡೋ ತನಕ ಯಾರು ಒಗಿಬಾರ್ದು. ಮೊದ್ಲು ಅದನ್ನ ನಾನ್ ನೋಡಿ ಸತ್ಯ ಏನು ಅಂತ ತಿಳ್ಕೋಬೇಕು. ಬಿಕಾಸ್ ಯು ನೋ ಐ ಆಮ್ ವೈ ಸತ್ಯನಾಥ್. ಬನ್ನಿ ಹೋಗೋಣ. ಏನಾರ ಸಿಕ್ತ ಸಾಹೇಬ್ರ? ಹ್ಮ್, ಸಿಕ್ತು. ಮೈನರ್ದ ಹುಡುಗಿರ್ ನಾಪತ್ತೆ ಆಗ್ತಿದ್ದಕ್ಕೆ ಸಾಕ್ಷ್ಯ ಸಿಕ್ತು. ಈ ಸಾಕ್ಷ್ಯದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನೀವೇ ಇದಕ್ಕೆಲ್ಲ ಕಾರಣ. ಅಯ್ಯಯ್ಯೋ, ಇದೇನ್ ಸಾಹೇಬ್ರ ಹಿಂಗಂತ ಇದ್ದೀರಾ? ನಾನು ಅಂತಾನಲ್ಲ, ಇಂಥ ದೊಡ್ಡ ಕೆಲಸ ಯಾವ ಜನ್ಮದಾಗೂ ಮಾಡಿಲ್ಲ. ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಸೀರೆ ಹತ್ರ ಸಿಕ್ಕಿರೋ ಈ ಉಂಗರದ ಮೇಲೆ ಎಸ್ ಅನ್ನೋ ಇನ್ಷಿಯಲ್ ಇದೆ. ಎಸ್ ಅಂದ್ರೆ ಸಿದ್ದಪ್ಪ ಅಂತ ಆಗುತ್ತೆ. ಸೊ ಇದರಲ್ಲೇನೋ ನಿಮ್ದೇ ಕರಾಮತ್ ಇದೆ ಅಂತ ಅರ್ಥ. ಇಲ್ಲ ಸಾಹೇಬ್ರ, ಇಲ್ಲ, ನಿಜವಾಗ್ಲೂ ಇಲ್ಲ. ಸತ್ಯವ ಅಲ್ಲ ಸಾಹೇಬ್ರ, ಯಸ್ಸು ಪಸು ಅಂದ್ರೆ ಸಿದ್ದಪ್ಪನೇ ಯಾಕಾಗ್ಬೇಕು, ಸತ್ಯನಾಥ್ ಅಂತ ಯಾಕಾಗಬಾರ್ದು? ನೋ ನೋ, ಇಂಪಾಸಿಬಲ್, ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಹಂಗಿದ್ಮೇಲೆ ನಂಗೂ ಸಾಧ್ಯ ಇಲ್ಲ. ನಾನು ಊರ್ಗೆ ದೊಡ್ಡವನು, ತುಂಬಾ ಇಂಪಾರ್ಟೆಂಟ್, ಒಸಿ ಉಸಾರ ನರ್ಕಳೆ, ದೇವ್ರೊಳ್ಳೇದ್ ಮಾಡ್ಲಿ. ಆ
ಯಾರದು? ನನ್ನ ಹತ್ರ ಹುಡುಗಾಟ ಆಡಿದ್ರೆ ಹುಟ್ಟೆ ಇಲ್ಲ ಅನಿಸ್ಬಿಡ್ತೀನಿ, ಮರ್ಯಾದೆಯಿಂದ ಹೊರಗಡೆ ಬರದೇ ಇದ್ರೆ ಬಂಡೆ ಸಮೇತ ಸುಟ್ಟು ಬೂದಿ ಮಾಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಇವಳದೇ ಆಟ. ಮಿಸ್ಟರ್ ಪ್ರದೀಪ್, ಆ ಬುಡಕಟ್ಟವ್ರ ಮೇಲೆ ಲಾಠಿ ಚಾರ್ಜ್ ಮಾಡು. ಅಮ್ಮ ಚಾರ್ಜ್! ಅಯ್ಯೋ ಅಮ್ಮ, ಅಯ್ಯೋ ಗಾಡಿ ಬಿದ್ದೆ, ಹೊಡಿ ಬಡಿ ಬಿದ್ದೆ, ಅಯ್ಯೋ ಗಾಡಿ ಬಿದ್ದೆ, ಹೊಡಿ ಬಡಿ ಬಿದ್ದೆ, ಅಯ್ಯೋ ಹೊಡಿ ಬಿಡಿ ಸ್ವಾಮಿ, ಹೊಡಿ ಬಿಡಿ ಸ್ವಾಮಿ, ನನ್ನ ಹೆಂಡತಿ ಹೊಡಿ ಬಿಡಿ ಸ್ವಾಮಿ, ನನ್ನ ಹೆಂಡತಿ ಹೊಡಿ ಬಿಡಿ ಸ್ವಾಮಿ, ಸ್ವಾಮಿ ಸ್ವಾಮಿ. ನಿಲ್ಸಿ, ಮೊದ್ಲು ನಿಲ್ಸಿ, ಹೊಡಿಯೋದು ನಿಲ್ಲಿಸ್ತಾ ಇದ್ರೆ ಬಂದೂಕದ ಬಾಯಿ ತೆಗೆದು ಬೂದಿ ಮಾಡಬೇಕಾಗುತ್ತೆ. ಅಧಿಕಾರ ಇದೆ ಅಂತ ಹಿಂಸೆ ಮಾಡಿ ನೀವೇ ನನ್ನ ಕೈಗೆ ಬಂದೂಕ ಬರೋ ಹಾಗೆ ಮಾಡಿದ್ದೀರಾ. ಹಿಂಸೆಗೆ ಹಿಂಸೆನ ಉತ್ತರ ಅಲ್ಲ. ಆದ್ರೆ ಅಮಾಯಕರ ಮೇಲೆ ಹಲ್ಲೆ ಮಾಡಿ ರಕ್ತದ ರುಚಿ ನೋಡೋ ಅಧಿಕಾರದ ಆಸೆಗೆ ತಲೆ ಬಾಗೋದು ಮನುಷ್ಯತ್ವ ಅಲ್ಲ. ಈಗ ಹೇಳಿ, ನನ್ನನ್ನು ಸೇರಿಸಿ ಇವ್ರನ್ನೆಲ್ಲ ಕೊಂದು ಹಾಕ್ತೀರಾ? ಹಿಂಸೆಯಲ್ಲಿ ಅಧಿಕಾರದ ಆನಂದ ಪಡ್ತೀರಾ? ಜನಗಳ ರಕ್ತ ಬಸ್ತು ಕುರ್ಚಿಗಳಿಗೆ ಅಭ್ಯಂಚನ ಮಾಡಿಸ್ತೀರಾ? ಹೇಳಿ ಹೇಳಿ. ಹೇಳ್ತೀನಿ ಎಸ್ ಪಿ ಸಾಹೇಬ್ರನ್ನ ಕೇಳು ಉತ್ತರ ಹೇಳ್ತೀನಿ. ಏನು ಏನ್ರಿ ಹೇಳ್ತಿರೋದು ನೀವು? ನನ್ನನ್ನು ಕೇಳಿ ಉತ್ತರ ಹೇಳ್ತೀನಿ ಅಂದ್ರ ನಾನು, ದಿಸ್ ಈಸ್ ನಾಟ್ ಕರೆಕ್ಟ್. ನಮ್ಮ ಆರ್ಡರ್ ಇದ್ದದ್ದು ಲಾಠಿ ಚಾರ್ಜಿಗೆ ಮಾತ್ರ ಸರ. ಎಸ್ ಎಸ್, ಯು ಆರ್ ಕರೆಕ್ಟ್. ಆದರೂ ನೀವು ಸುಮ್ಮನೆ ಬಂದೂಕ ತೋರಿಸ್ಬೇಕಿತ್ರಿ. ನಾನು, ದಿಸ್ ಈಸ್ ನಾಟ್ ಕರೆಕ್ಟ್. ಬಂದೂಕ ಸುಮ್ಮನೆ ತೋರಿಸೋದು ನಮಗೆ ಗೊತ್ತಿಲ್ಲ ರೀ ಸರ. ಎಸ್, ಯು ಆರ್ ಕರೆಕ್ಟ್. ಆದರೂ ಹೆದರ್ಕೊಂಡು ಹಿಂದಕ್ಕೆ ಬಂದಿದ್ದು ಸರಿ ಇಲ್ಲ ಕಣ. ನಾನು, ದಿಸ್ ಈಸ್ ನಾಟ್ ಕರೆಕ್ಟ್. ನಾವೇನಾರು ಹೆಚ್ಚು ಕಡಿಮೆ ಮಾಡಿ ಯಾರನ್ನ ಸತ್ಕಿತ್ತು ಹೋಗಿದ್ರೆ ನಿಮ್ಗೆ ಕೆಟ್ಟ ಹೆಸರು ಬರ್ತಿತ್ತು ರೀ ಸರ. ಎಸ್ ಎಸ್, ಯು ಆರ್ ಕರೆಕ್ಟ್. ಮಿಸ್ಟರ್ ಪ್ರದೀಪ್, ಒಂದು ಕೆಲಸ ಮಾಡಿರಿ, ಲೈಸೆನ್ಸ್ ಇದೆ ಅಂತ ಬಂದೂಕನ್ನ ಹೇಗಂದ್ರೆ ಹಾಗೆ ಬಳಸಿದ್ರೆ ಅವನ ಗ್ರಾಚಾರ ಸರಿಗಿರೋದಿಲ್ಲ ಅಂತ ಅವನಿಗೆ ಎಚ್ಚರಿಕೆ ಕೊಡಿ. ಹಾಗೆ ಸಿದ್ದಪ್ಪನವ್ರಿಗೆ ಸ್ವಲ್ಪ ಹುಷಾರಾಗಿರ ಕೇಳಿ. ಈಗಾಗಲೇ ಎಲ್ಲ ಕೆಲಸ ಮಾಡಿದ್ದೀನಿ ರೀ ಸರ. ಇಸ್ ಇಟ್? ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಅಂಡ್ ಸ್ಲೀಪ್. ನಂಗೊಂದು ಐಡಿಯಾ ಆಯ್ತು ರೀ ಸರ. ಆ ಜಡೆ ಸ್ವಾಮಿಗಳಿಗೆ ಹೇಳಿ ಆ ಹುಚ್ಚಿಗೆ ಏನಾರ ಮಾಡಿಸಿ ಅವಳು ಬಾಯಿಂದ ಸತ್ಯನ ಹೊರಕಾಕ್ಸ್ಬೇಕು ರೀ ಸರ. ಹಾಗಂತೀರಾ? ಈಗ ಎಲ್ಲಿದ್ದಾಳ ಹುಚ್ಚಿ? ಅವಳೆಲ್ಲ ಇರ್ಲಿ, ನಮ್ಮ ಪೊಲೀಸ್ನವ್ರಿಗೆ ಹಿಡಿಸ್ತೀನಿ ಸರ. ನೀವೇ ಹಿಡಿತಿರೋ ಇಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಮಿಲಿಟ್ರಿ ಗಿಲ್ಟ್ರಿ ಏನಾದರೂ ಕರೆಸ್ಬೇಕೇನ್ರಿ? ಇಲ್ರಿ ಸರ, ನಾವೇ ಟ್ರೈ ಮಾಡ್ತೀವಿ. ಏನಾದರೂ ಮಾಡಿ, ಆದರೆ ಸತ್ಯಕ್ಕೆ ಅಪಚಾರ ಮಾಡಬಾರ್ದು. ಬಿಕಾಸ್ ಯು ನೋ ಐ ಆಮ್ ವಿಕ್ರಮ್ ಸತ್ಯನಾಥ್. ಎಸ್ ಸರ್. ನನ್ನಿಂದನೇ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ? ಇವಳು ಒಳಗಡೆ ಸೇರ್ಕೊಂಡು ಆಟ ಆಡ್ತಾ ಇದೀಯಾ? ಯಾರು ಅಂತ ಹೇಳು. ಹೇಳ್ತೀಯಾ ಇಲ್ಲ ನಾಕ್ ಬಾರಿಸ್ಲಾ? ಏನು ನೀನು ಮಾಡ್ತೀನಿ? ಗಾಳಿ ಮೈ ಬಿಟ್ಟು ಹೋಗೋವರೆಗೂ ಯಾರೋ ಸುಳಿಬಾರ್ದು. ಏಯ್, ಅಷ್ಟು ದೂರ ನಿಲ್ಲು. ಇವಳ ಹತ್ರ ಯಾರು ಸುಳಿಲೇಬಾರ್ದು. ಹೋಗಿ ಆ ಕಡೆ. Oh.
ನೀನು ಹಿಂಗಾದ್ರೆ ಹೆಂಗೆ ರಂಗ? ಅದಕ್ಕೆ ನಾನು ಹೇಳಲ್ಲ ಅಂದಿದ್ದು. ಚೇಚೆ, ಹಂಗ್ಯಾಕೆ ಮಾತಾಡ್ತೀಯ? ಅಂಥದ್ದೇನಾಗೈತೀಗ? ನಂಗಂತೂ ಏನೂ ಆಗಿಲ್ಲಪ್ಪ. ನೀನು ಹೇಳ್ತಿದ್ದಲ್ಲ ಎಲ್ಲನೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ. ಈಗ ಮದ್ಯ ಎಸಿಯ ಬಿಡು, ರವಿಯಣ್ಣ ಬತ್ತಾನೆ, ಸೂಟ್ಕೇಸ್ ತತ್ತಾನೆ ಅಂತ ಹೇಳ್ತಿದ್ದಲ್ಲ, ಅದೇನಾತ ಹೇಳು. ರವಿ ಇವತ್ತು ರಾತ್ರಿನೇ ಬರ್ತಾನೆ, ಸೂಟ್ಕೇಸ್ ತರ್ತಾನೆ. ಮುಂದೆ ನಾನೇನು ಮಾಡಬೇಕು ಅಂತ ಹೇಳು. ಇವಾಗಂತೂ ಊರಾಗೆ ಪೊಲೀಸ್ನವ್ರ ಕಾಟ ಜಾಸ್ತಿ. ಪೊಲೀಸ್ನವ್ರು ಇದ್ದಾರೆ ಅಂತ ನಮ್ಮ ಕೆಲಸ ನಿಲ್ಸೋಕ್ಕಾಗಲ್ಲ. ಯಾರಾದರೂ ಇರಲಿ, ಎಲ್ಲರೂ ಕಣ್ಗೂ ಮಣ್ಣೆ ಎರ್ಚಿ ನಮ್ಮ ಕೆಲಸ ಸಾಧಿಸ್ಬೇಕು. ಈಗ ನೀನು ದಾರಿಗೆ ಬಂದೆ ನೋಡು, ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ ಜೊತೆ ನಾವಿದ್ದೀವಿ, ಪತ್ತೆ ಇಲ್ದಂಗೆ ಕೆಲಸ ಮುಗಿಸ್ತೀವಿ. ರಾತ್ರಿ ಕೆಲಿಕ್ ಬರ್ಬೇಕು ಅದನ್ನ ಹೇಳು. ಮಾಮೂಲಿ ಜಾಗಕ್ಕೆ ಬನ್ನಿ, ರವಿನೂ ಅಲ್ಲಿಗೆ ಬರ್ತಾನೆ, ಸೂಟ್ ಕೆಲಸ ತರ್ತಾನೆ. ಯಾರು ಮರಿಬೇಡಿ. ಏ, ಎಲ್ಲಾನ ಮರೆಯೋದುಂಟ? ನಿಂದು ಸರಿ ಆಯ್ತು. ಎಲ್ಲಿ, ಈ ಕಡೆಗೆ ಒಂದು ಬಿಡಿ ಕೊಡು. ನೀನು ಪೆಟ್ಟಿ ಬೇರೆ ತಂದಿದ್ಯಾ? ಯಾಕೆ ಇಲ್ಲಿ ಬಂದಿದ್ಯಾ? ನಾನ್ ಯಾರು, ನಾನ್ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ವಿಷಯ ತಿಳ್ಕೊಳೋಕ್ಕಿಂತ ಮುಂಚೆ ನೀನ್ ಯಾರು, ನೀನ್ ಇಲ್ಲಿಗೆ ಯಾಕೆ ಬಂದಿದೀಯ ಅಂತ ಮೊದ್ಲು ಹೇಳು. ನಾನು ಯಾರು ಅಂತ ಯಾರನ್ನಾರ ಕೇಳು, ಎಲ್ಲ ಹೇಳ್ತಾರೆ. ಈ ಊರು ಬೆಟ್ಟ ಕಾಡು ಮೇಡು ಹಾದಿ ಬೀದಿ ಗಿಡ ಮರ ಎಲ್ಲ ಒಂದೇ ಹೇಳ್ತಾರೆ. ನಾನು ಹುಚ್ಚಿ ಹುಚ್ಚಿ ಅಂತ. ಹಾಗಾದ್ರೆ ನೀ ಹುಚ್ಚಿನ? ಹಂಗಂದ್ರೆ ನಾಲ್ಗೆ ಸೀಲ್ ಬಿಡ್ತೀನಿ. ನೀನೇನೋ ಹೊಸಬಾನ್ ಬಿಟ್ಟಿವ್ನಿ, ಬದುಕ ಹೋಗ್. ಇವತ್ ನಿಮ್ಗೆಲ್ಲ ಹಂಚೋದಕ್ಕೆ ಬೇಕಾದ್ದನ್ನ ಈ ಸೂಟ್ ಕೇಸ್ನಲ್ಲಿ ತಂದಿದ್ದೀನಿ. ಇವತ್ ನಾವು ಮಾಡ್ತಿರೋಂತ ಕೆಲಸ ನಮ್ಮೆಲ್ಲರಿಗೂ ಸೇರಿದ್ದು. ಒಬ್ಬೊಬ್ರು ಒಂದೊಂದು ಕಡೆಯಿಂದ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂಥವ್ರ ಕಣ್ಣು ತಪ್ಪಿಸಿ ನಮ್ಮ ಕೆಲಸ ಸಾಧನೆ ಮಾಡಬೇಕು. ನಿನಗೆ ಅನುಮಾನನೇ ಬೇಡ ರವಿ, ಇವರೆಲ್ಲ ಬೆಟ್ಟದಷ್ಟೇ ಗಟ್ಟಿಯಾಗಿದ್ದಾರೆ. ಗುಟ್ಟು ಬಿಟ್ಟುಕೊಡದೆ ಕೆಲಸ ಮಾಡ್ತಾರೆ. ಎಲ್ಲಿ ಆ ಬ್ರೀಫ್ ಕೇಸ್ತಿಗೆ? ಸಾವಿತ್ರಿ, ಹೆಂಗೈತೆ ನಮ್ಮ ಊರಿನ ದೇವರ ಉತ್ಸವ? ಆ ರಾಜು ಗಿರ ಕೇಳಿದ್ರೆ ಏನೋ ಕೆಲಸ ಅಂತ ಎಲ್ಗೋ ಹೋಗ್ಬಿಟ. ಹೋದ್ರೆ ಅತ್ಲಗೆ ಹೋಗ್ತಾನ? ಆಗ್ಲೋ ಇಲ್ಲೋ ಬರ್ತಾನ ಬಿಡ್ರಿ. ಈ ಗೌರಿ ಸಂಪ್ರದಾಯ ಮುರಿದು ಈ ಊರೊಳಗೆ ಬಂದ್ಬಿಟ್ಟವಳೆ. ಬಡಿರ ಅವಳಿಗೆ ಬಡಿಯೋದು ಗಿಡಿಯೋದು ಬೇಡ ಕಣ್ರಿ, ಸುಮ್ಕೆ ಕಳಿಸ್ಬಿಡ್ರಿ ಅವಳನ್ನ. ಸುಮ್ಕಿರೆ, ಏನ್ರ ಮುಖ ನೋಡ್ತಿದ್ರ? ಬಡಿರ ಅವಳಿಗೆ. ಅದೆಂಗೋ ಬಡಿತೀರಾ? ನಾನ್ ಬೆಟ್ಟದ ಮಾರಮ್ಮ ಕಣ್ರು, ಬೆಟ್ಟದ ಮಾರಮ್ಮ ಗುಟ್ಟಾಗ ಬಂದ್ ಹೇಳ್ತೀವ್ನಿ, ನನ್ ಮೈ ಮುಟ್ಟಿದ್ರೆ ನೀವೆಲ್ಲ ಸುಟ್ ಬೂದಿಯಾಗಿ ಹೋಗ್ತೀರಾ, ನಿಮ್ಮೂರೇ ಹಾಳಾಗೋಯ್ತೈತೆ. ಭೂತ್ರಾಯ ಬಂದಿದ್ದೀನಿ, ಊರು ಭೂತ್ರಾಯ ಬಂದಿದ್ದೀನಿ. ನೀನು ಬೆಟ್ಟದ ಬುಡಕಟ್ಟಿನವ್ರಿಗೆಲ್ಲ ದೇವರಾದ್ರೆ ನಾನು ಊರಿನವ್ರಿಗೆಲ್ಲ ದೇವತೆ.
ನಿನ್ ನಾಟ ಈ ಊರ್ನಾಗ ನಡೆಯಕ್ಕಿಲ್ಲ. ನಿನ್ ನಾಟ ಏನಿದ್ರು ಬೇಟೆದಾಗ ನಡೆಸ್ಕೋಬೇಕು. ಊರ್ ದೇವ್ರ ಬಂದೈತೆ, ಊರ್ ದೇವ್ರ ಬಂದೈತೆ, ಬೆಟ್ಟೆ ದೇವ್ರ ನುಂಗಿ ನೀರ್ ಕುಡಿತೈತೆ. ಊರ್ದ ಯಾವ್ರೇ ಏನೇ ನಿನ್ ಮಾತು, ಬೆಟ್ಟದ್ ಯಾವ್ರು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಾನ್ ಕೈ ಎತ್ತಿದ್ರೆ ನಿನ್ ಕೈ ಬಿದ್ದೋಯ್ತೈತೆ, ನಾನ್ ಕಣ್ ಬಿಟ್ರೆ ನಿನ್ ಕಣ್ ಕುರುಡ ಆಯ್ತೈತೆ, ನಾನ್ ಮಾತಾಡಿದ್ರೆ ನಿನ್ ಹಂಗೆ ಬಿದ್ದೋಯ್ತೈತೆ. ನಿನ್ಗೆಲ್ಲೈತೆ ಅಷ್ಟೊಂದ್ ಪೌರ್ಸ? ಎಲ್ಲಾ ಸಕ್ತಿ ಊರ್ನಾಗಿರೋ ನಂಗೈತೆ. ಏಯ್ ಹಿಡ್ಕೊಂಡ್ರ ಅವಳನ್ನ ಹಿಡ್ಕೊಂಡು ಬುದ್ಧಿ ಕಲಿಸ್ರೋ ಊರ್ ಮಕ್ಳ, ನಾನೇ ಬರ್ತೀನಿ. ಊರ್ ಮಕ್ಳು ನನ್ಗೇನಾದ್ರೂ ಮಾಡಿದ್ರೆ ಊರ್ ತುಂಬಾ ಬೆಂಕಿ ಬಿರುಗಾಳಿ ಬೀಸ್ತೈತೆ, ಭೂಮಿ ಬಾಯಿ ಬಿಡ್ತೈತೆ, ಬಂಡಿ ಸಿಡ್ದೋಯ್ತೈತೆ. ಏಯ್ ನಾನ್ ಬೆಟ್ಟದ ಮಾರಮ್ಮ ಕಂಡ್ರು ಮನಸ್ಸರ್ ನಾಲ್ಗೆ ಎಲ್ಲ ಬಿದ್ದೋಯ್ತೈತೆ, ಮರಗಳೆಲ್ಲ ಮಾತಾಡ್ತವೆ. ನಾನ್ ಮಾರಮ್ಮ ಕಂಡ್ರು ಬೆಟ್ಟದ ಮಾರಮ್ಮ. ದ್ಯಾವ್ರೇನಿದ್ರು ನನ್ ತವ ಇರೋದು ಈ ಉಚಿತವಾದ ದ್ಯಾವ್ರಿರಕ್ಕಿಲ್ಲ, ಇಳ್ಕೊಳ್ರೆ ಇವ್ಳ ದ್ಯಾವ್ರನೇ ಉಚ್ಚಿ ಅಂತೀಯನೋ ದೊಡ್ಡ ಮನಸ್ಯ, ನಿನ್ ದೊಮ್ಮೆ ಕರೆ ಬಿಡ್ಬೇಕು ನೋಡ್ತಾ ಇರು. ಬಡೀರ ಅಂದ್ರೆ ಜನರೆಲ್ಲ ಸುಮ್ಕೆ ನಿಂತಿದ್ರಲ್ರ, ಏಯ್ ಪೊಲೀಸ್ನವ್ರ ಬರ್ರ ಇಲ್ಲಿ, ಇಡ್ಕೊಳ್ರ ಇವ್ಳನ್ನ ಬಿಡ್ರನ್ನ ಬಿಡ್ರು ಬಿಡ್ರನ್ನ ಬಿಡ್ರು. ಬಸಣ್ಣ ಬಸಣ್ಣ, ಇವಾಗ ಏನಾದ್ ಗೊತ್ತಾ, ನಮ್ ಗೌರಿನ ಪೊಲೀಸ್ನವ್ರು ಇಟ್ಕೊಂಡೋದ್ರು. ಬಸಣ್ಣ ದೇವ್ರ ನಡೀತಿರುವಾಗ ಏನೇನೋ ಆಗೋಯ್ತು, ಅದನ್ನೇ ನಿಮ್ಗೆ ಹೇಳ ಅಂತ ನಾವ್ ಬಂದ್ವಿ. ಎಲ್ಲ ಸೇರಿ ನಮ್ ಗೌರಿನ ಕಾಪಾಡ್ರಪ್ಪ, ಪೊಲೀಸ್ ತೋರಿದ್ರೆ ಏನೇನ್ ಮಾಡ್ಬಿಡ್ತಾರೋ, ಜಲ್ದಿ ಏನಾರು ಮಾಡ್ರಪ್ಪ. ಏನಾರ ಮಾಡ್ಲೇಬೇಕು ಬಸಣ್ಣ, ನಾವ್ ಸುಮ್ಕಿದ್ರೆ ಆಗಕ್ಕಿಲ್ಲ. ಇಂತ ವಿಷಯದಾಗ ದಡೇಸಾಮಿಯನ್ ಕೇಳದೆ ಏನು ಮಾಡಬಾರ್ದು. ಮೊದ್ಲು ಅವ್ರಿಗೆ ಒಂದ್ ಮಾತು ಕೇಳೋಣ, ಆಮ್ಯಾಕ್ ಮುಂದಿನ ಮಾತು. ಬರ್ರಿ ಬರ್ರಿ ಹೋಗೋಣ. ಚಿಟ್ಕೆ ಹೊಡೆಯೋದ್ರಲ್ಲಿ ನಾನು ನಿಮ್ ಗೌರಿನ ಬಿಡಿಸ್ಬಲ್ಲೆ, ಆದ್ರೆ ಕಂಡೋರ್ ಕರ್ಣೆಯಲ್ಲಿ ಎಷ್ಟು ದಿನ ಅಂತ ಇರ್ತೀರಿ? ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೇಳಿ, ಅಲ್ಲೂ ಆಗದೆ ಇದ್ರೆ ನಾನಿದ್ದೀನಿ. ಏನ್ರಪ್ಪ ಊರ್ ಕಡೆ ಹೊರಟಿದ್ದೀರಾ, ಏನ್ ಸಮಾಚಾರ? ನಮ್ ಗೌರಿ ಕಟ್ಟು ಕಟ್ಲೆ ಮುರಿದ್ಲು ಅಂತ ಸಿದ್ದಪ್ಪನವರು ಪೊಲೀಸ್ನವ್ರಿಗೆ ಕೊಟ್ಟವ್ರೆ, ಬಿಡಿಸ್ಕೊಂಬರಕ್ಕೆ ಅಂತ ಹೋಯ್ತಿದ್ದೀವಿ. ಹೌದಾ, ಹಾಗಾದ್ರೆ ನಾನು ಬರ್ತೀನಿ, ನಡೀರಿ. ಗೌರಿನ ಯಾಕೆ ಬಿಡಲ್ಲ ನೋಡೋಣ. ಈ ವಿಷಯನ ಸಿದ್ದಪ್ಪನವ್ರಿಗೆ ಹೇಳೋಣ, ಬರ್ರಿ. ಏನ್ರಯ್ಯ ಈ ಚೊತ್ತಾಗ ಬಂದಿದ್ದೀರಾ? ಮತ್ತೆ ಬುಡಕಟ್ಟನವರು ಗೌರಿನ ಬಿಡಿಸ್ಕೊಳಕ್ ಬತ್ತಾ ಅವ್ರೆ, ನಿಮ್ ರಾಜಣ್ಣ ಅವ್ರ ಜೊತೆ ಸೇರ್ಕೊಂಡವ್ರ ಸಾಮ್ಯರ. ಹೂ ಕಣ್ ಸಾಮ್ಯರ, ಎಲ್ಲಾ ಕೆಲಸ ನಿಮ್ ರಾಜಣ್ಣಿಂದೆ ಅಂತ ಕಾಣಿಸ್ತೈತೆ. ಅವನ್ಗೇನ್ ಲಾಭ ಬಂತು ಗ್ರಾಚಾರ? ಕಲ್ತಿದ್ ಬಿಡೆ ಕಳ್ಮುಂಡೆ ಅಂದ್ರೆ ನಡು ಬೀದಿನ ಮಣ್ಣ ಕುಂಬಳ ಅಂದಂತೆ, ಹಂಗಾಯ್ತು ಇವನ್ ಕತೆ. ಏನಾರ ಮಾಡ್ಕೊಳ್ಳಿ, ನೀವು ಸುಮ್ಕಿದ್ ಬಿಡ್ರಿ ನಿಮ್ ಧರ್ಮ. ಸುಮ್ಕಿರ್ಬೇಕಾ? ಅವ್ರ ಜೊತೆ ಸೇರ್ಕೊಂಡು ನನಗಿದ್ರಾದ್ರೆ ನೋಡ್ಕೊಂಡು ಸುಮ್ಕಿರ್ಬೇಕೇನೆ? ನೋಡ್ತಿರು ಊರ್ ಜನಕ್ಕೆಲ್ಲ ಹೇಳಿ ನಡು ಬೀದಿನ ನೇಣ ಹಾಕಿಸ್ಬಿಡ್ತೀನಿ. ನಮಗ್ ಯಾಕ್ರಿ ಸುಮ್ಕೆ ಜಗಳ? ಅವ್ರು ಹೋಗ್ತಾ ಇರೋದು ಸ್ಟೇಸ್ ಅಂತವ, ಪೊಲೀಸ್ನವ್ರಿಗೆ ಹೇಳಿ ನಿಮ್ ಪಾಡಿಗೆ ನೀವು ಸುಮ್ಕಿರಕ್ ಆಗಲ್ವೇನ್ರಿ? ಹೌದ್ರಿ, ನಿನ್ ಮಾತು ಸರಿಯಾಗಿ ಐತೆ, ಮಾಡ್ತೀನಿ. ನೀನ್ ಹೇಳ್ದಂಗೆ ಮಾಡ್ತೀನಿ, ಪೊಲೀಸ್ನವ್ರಿಗೆ ಹೇಳಿ ನಡು ಬೀದಿನಲ್ಲಿ ನಿಗರ್ ತೆಗಿಸ್ಬಿಡ್ತೀನಿ. ನಿಲ್ಸಿ, ಈ ಲಾಠಿ ನಿಮ್ ಕೈಯಲ್ಲಿರೋವಾಗ ನಿಮ್ ಮನಸ್ಸು ಮೆದುಳು ನಿಮ್ ಕೈಯಲ್ಲಿರೋಲ್ಲ. ನಮ್ಮ ಸಮಾಜ ಬಂದಾಗ ನಿಮ್ ಲಾಠಿ ಬೂಟು ಬಂದೂಕ ಎಲ್ಲಕ್ಕೂ ವಿನಯ ಬರುತ್ತೆ, ನೀವು ಮನುಷ್ಯರಾಗ್ತೀರಿ. ನಿಂತ್ಕೊಳ್ಳಿ,
ಇವತ್ತಿಂದ ಈ ಮನೆ ಒಳಗಡೆ ಕಾಲಿಡಬಾರ್ದು. ನೀನ್ ಆ ಬೆಟ್ಟದ ಬಿಡಕ್ಕೆ ಹೋಗು. ಅವ್ರ ಸವಾಸದಾಗ ಅದೇನ್ ಕಳಿತ ಕಡಿ. ಅದ್ ಯಾಕಂಗ್ ಮಾತಾಡ್ತೀರ ಸುಮ್ಕಿರಿ? ಅವ್ ನನ್ ಸೋದರ ಸಂಬಂಧ. ನನಗೆ ಎದುರಾದ್ಮೇಲೆ ಯಾವ ಸಂಬಂಧ ಕಟ್ಕೊಂಡು ನನಗೇನಾಗಬೇಕು? ಅವನಿಗೇನಾರ ಮಾನ ಮರ್ಯಾದೆ ಅಂತಿದ್ರೆ ಈ ಮನೆ ಒಳಗೆ ಕಾಲಿಡಲ್ಲ ಅಷ್ಟೇ. ರಾಜು, ಸಿಟ್ಟಾಗೇನು ಎರಡು ಮಾತಂದ್ರು ಅಂತ ನೀನ್ ಮನೆ ಬಿಟ್ಟು ಹೋಗ್ಬೇಡಪ್ಪ. ನೋಡು, ನನ್ ತಂಗಿನ ಮದ್ವೆ ಆಗದೆ ಇದ್ರು ಪರವಾಗಿಲ್ಲಪ್ಪ. ಈ ಕರಡಿಪುರದಾಗೆ ಕತ್ತಲ್ ಕಾಳಕ ನಡೀತಿರುವಾಗ ಊರ್ ಬಿಟ್ಟು ಹೋಗ್ಬೇಡಪ್ಪ. ಮಾರ ಒಳಗಡೆ ಮಾರು ರಾಜು, ಪಾಪ ಮಾರು ರಾಜು. ರಾಜು, ರಾಜು, ರೀ ರಾಜು. ಏನ್ ಎಸ್ ಪಿ ಸಾಹೇಬ್ರು? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ದೇಶಭಕ್ತ ದೇವಯ್ಯನವರು, ಗಲಾಟೆ ಆದ ತಕ್ಷಣ ಹಾಜರಾಗ್ಬಿಟ್ರಿ? ಗಲಾಟೆಗ್ ಮುಂಚೆ, ಗಲಾಟೆ ಆದ್ಮೇಲೆ ನಾನು ಹಾಜರಾಗ್ಲೇಬೇಕಲ್ಲ ಎಸ್ ಪಿ ಸಾಹೇಬ್ರೆ. ಈಗಾಗಲೇ ನಿಮ್ಗೆ ಮೆಸೇಜ್ ಬಂದಿರಬೇಕು. ನಾಡಿದ್ದು ಆಡಳಿತ ಗುಂಪಿನ ನಾಯಕರಾದ ಧರ್ಮಯ್ಯನವರು ಈ ಊರಿಗೆ ಬರ್ತಾ ಇದ್ದಾರೆ. ಪೈಲಟ್ ವ್ಯಾನ್ ತರ ನಾನು ಮುಂಚೆನೆ ಬಂದ್ಬಿಟ್ಟಿದ್ದೀನಿ. ಕನಿಷ್ಠ ಪಕ್ಷ ಅವರು ಬಂದು ಹೋಗೋವರೆಗಾದ್ರೂ ಈ ಊರಿನಲ್ಲಿ ಶಾಂತಿ ನೆಲೆಸಿರ್ಬೇಕು, ಇದು ಅವರ ಅಪೇಕ್ಷೆ. ಅವರ ಅಪೇಕ್ಷೆನೇ ನಮ್ಮ ಅಪೇಕ್ಷೆ ಆಗ್ಬೇಕಲ್ವೇ? ಈಗ ನೋಡಿ, ಒಂದಷ್ಟು ಗಲಾಟೆ ಆಯ್ತು, ಕೆಲವರಿಗೆ ಗಾಯ ಆಯ್ತು, ಏನೋ ಅಲ್ಪ ಸ್ವಲ್ಪ ರಕ್ತನೂ ಬಿತ್ತು. ಇಷ್ಟು ಬಿಟ್ರೆ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಗಲಾಟೆ ಆದ್ಮೇಲೆ ಎಲ್ಲ ಶಾಂತವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾಡಿದ್ದು ಏನು ಗಲಾಟೆ ಆಗ್ಬಾರ್ದು ಸ್ವಾಮಿ. ಯಾರನ್ನಾದ್ರೂ ಹಿಡಿದಿಟ್ಕೊಂಡಿದ್ರೆ ಸುಮ್ನೆ ಬಿಟ್ಬಿಡಿ, ಆಮೇಲೆ ನೋಡ್ಕೊಂಡ್ರಾಯ್ತು. ಏನ್ರಿ ನೀವ್ ಹೇಳ್ತಿರೋದು? ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನು ಅವ್ರನ್ನೆಲ್ಲ ಬಿಡುಗಡೆ ಮಾಡ್ಬೇಕೇನ್ರಿ? ನನ್ನ ಹತ್ರ ಹೇಳ್ದೇನೆ ಬಿಡುಗಡೆ ಮಾಡಂಗಿದ್ರೆ ಮಾಡಿ ಸ್ವಾಮಿ, ಬೇಡ ಅಂದವ್ರು ಯಾರು? ಒಟ್ಟಾರೆ ತಾತ್ಪರ್ಯ ಇಷ್ಟೇ, ನಾಡಿದ್ದು ಧರ್ಮಯ್ಯನವ್ರ ಬಾಯಿಂದ ಬಯಸ್ಕೊಂಡು ಬಿಡುಗಡೆ ಮಾಡೋ ಬದ್ಲು ಅವ್ರ ಮನಸ್ನಲ್ಲಿ ಏನಿದೆ ಅಂತ ಹೇಳೋಕ್ಕಾಗೆ ಕಳಿಸಿರೋ ನನ್ನ ಬಾಯಿ ಮಾತನ್ನ ನಂಬಿ ಅದರಂತೆ ನಡ್ಕೊಳ್ಳಿ. ಅರೆ ಇರಿ, ಕೂತ್ಕೊಳ್ಳಿ. ಅಂದಾಗೆ ಇನ್ನೇನಿದೆ ಅಲಿಖಿತ ಸಂದೇಶ ಅಥವಾ ಆದೇಶ? ಇನ್ನೇನಿದೆ ಸ್ವಾಮಿ ಮಣ್ಣು, ನಾಡಿದ್ದು ಆಡಳಿತ ಗುಂಪಿನ ನಾಯಕರಾದ ಧರ್ಮಯ್ಯನವ್ರು ಬರ್ತಾರೆ, ಆಮೇಲೆ ವಿರೋಧಿ ಗುಂಪಿನ ನಾಯಕರಾದ ಕರ್ಮಯ್ಯನವ್ರು ಬರ್ತಾರೆ. ಅವ್ರು ಬಂದಾಗೆಲ್ಲ ನಾನು ಇದ್ದೇ ಇರ್ತೀನಿ. ನನಗೆ ಬಹಳ ಕೆಲಸ ಇದೆ, ನಾನು ಬರ್ತೀನಿ ಸ್ವಾಮಿ. ನಮಸ್ಕಾರ. ಯಾಕೆ ಯಾಕೆಲ್ಲರೂ ಸುಮ್ಮನೆ ಇದ್ದೀರಾ? ಅಲ್ಲಿ ನೋಡಿದ್ರೆ ಅವರು ಮನೆ ಬಿಟ್ಟು ಹೋಗು ಅಂದ್ರು, ಇಲ್ಲಿ ನೋಡಿದ್ರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಮೌನವಾಗಿದ್ದೀರಾ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೀಗೆ ಮಾಡ್ತಿದ್ದೀರಾ? ಇವಾಗ ಮಾಡಿರೋದೇ ಸಾಲದ? ನಾನೇನು ಅನ್ಯಾಯ ಮಾಡಿದ್ದೀನಿ ಅದನ್ನಾದರೂ ಹೇಳಿ. ಒಂದೊಂದು ಸಾರಿ ನ್ಯಾಯವಾಗಿ ನಡ್ಕೊಂಡ್ರೆ ಕಷ್ಟ ಆಗ್ತೈತೆ. ಹಾಗಂತ ಅನ್ಯಾಯ ಮಾಡೋಕ್ಕಾಗತ್ತಾ? ಆ ಮಾತಿರಲಿ, ಈಗ ನನ್ನ ಮಾತುಗೆ ಉತ್ತರ ಕೊಡಿ. ಇನ್ಮೇಲೆ ನಾನು ನಿಮ್ಮ ಜೊತೆ ಇರಬೇಕು ಅಂತ ಬಂದಿದ್ದೀನಿ, ಹೇಳಿ ಒಪ್ಕೋತೀರಾ? ಅದು ಹೆಂಗಾಗ್ತೈತೆ? ಈಗಲೇ ಬುಡಕಟ್ಟು ಊರು ಅಂತ ಬೇರೆ ಬೇರೆ ಆಗಿ ಕರಡಿಪುರ ಕುರುಡಾ ಕುಂತೈತೆ. ಅಂಥದ್ರಾಗ ನಿನ್ನ ಬೇರೆ ಸೇರಿಸ್ಕೊಂಡು ಬಿಟ್ರೆ ಊರು ಜನ ಎಲ್ಲ ನಮ್ಮ ಮೇಲೆ ಬಿದ್ದು ನಮ್ಮ ಬಾಳುವನ್ನೆಲ್ಲ ಬೂದಿ ಮಾಡಿ ಹಾಕ್ಬಿಡ್ತಾರ ಅಷ್ಟೇ. ಏನು ಮಾತಾಡ್ತಾ ಇದೀಯ ಬಸಣ್ಣ? ನಾನು ಬೇರೆ ಅನ್ನೋ ಭಾವನೆ ಬರದೇ ಇರಲಿ ಅಂತ ನಿಮ್ಮ ಜೊತೆ ಸೇರಿದೆ, ನಿಮ್ಮ ಭಾವನೆಗಳನ್ನೇ ನನ್ನ ಭಾವನೆ ಮಾಡಿಕೊಂಡೆ. ಆದರೆ ಈಗ ಭಾವನೆಗಳೇ ಇಲ್ಲ, ಬರೀ ಬಿರುಗಾಳಿ ಬೀಸ್ತಾ ಇದೆ. ಈ ನಾಟಕ ಮಾತೆಲ್ಲ ಬೇಡ. ಹೌದು ಹೌದು, ಕೆಲವರಿಗೆ ನಿಜ ನಾಟಕವಾಗಿರುತ್ತೆ, ನಾಟಕ ನಿಜವಾಗಿರುತ್ತೆ. ಆಯ್ತು, ನಾನೇನು ಬರ್ತೀನಿ. ಯಾರೇನೇ ಹೇಳಿ, ನೀ ಎಲ್ಲೋ ಹೋಗ್ಬೇಡ. ಇಲ್ಲಿ ಯಾರು ಯಜಮಾನ್ರಲ್ಲ, ಯಾರು ಗುಲಾಮ್ರಲ್ಲ. ನಾನ್ ನಿಂಗೆ ಗುಡ್ಲು ಕೊಡ್ತೀನಿ, ಬಾ ರಾಜಣ್ಣ ಬಾ.
ಅದನ್ನೇ ಹೇಳ್ತೀವ್ನಿ. ಯಾಕೆಲ್ಲ ಸುಮ್ಕೆ ಕುಂತ್ಕೊಂಡ್ರಿ? ನಿಮ್ಗೆಲ್ಲ ಮನಸ್ಸು ಅನ್ನೋದಿಲ್ವಾ? ನೀವೆಲ್ಲ ಮನಸ್ಸಲ್ವಾ? ರಾಜು ಬೇಕು ಅಂತ ಹೇಳಕ್ಕೆ ನಿಮ್ಗೆ ಅಲ್ಲೇ ನಾಳೆ ಬಿದ್ದೋಗೈತಾ? ನಮ್ ರಾಜಣ್ಣ ನಮಗೆ ಬೇಕು. ಜಡೇಸ್ವಾಮಿಗಳು ಸದಾ ನನ್ನ ಕಾಪಾಡಬೇಕು, ಇದು ನನ್ನ ಸವಿನಯ ಪ್ರಾರ್ಥನೆ. ಪ್ರಭುತ್ವ ಕಾಪಾಡುವ ಕೆಲಸವನ್ನು ನಾವು ಸದಾ ನೆರವೇರಿಸುತ್ತಾ ಬಂದಿದ್ದೇವೆ. ನೋಡಿ, ಪ್ರಭುತ್ವ ಸದಾ ನಮ್ಮ ಸಹಕಾರಕ್ಕಿದ್ದರೆ ನಿಮಗೆ ಇನ್ನು ಮೇಲೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ತಮಗೆ ತಿಳಿದಿರೋ ಹಾಗೆ ಸದಾ ನಾವು ತಮ್ಮ ಪಾದ ಸೇವೆಯನ್ನೇ ಮಾಡ್ಕೋತಾ ಬಂದಿದ್ದೀವಿ. ಜಡೇಸ್ವಾಮಿಯವರ ಸೇವೆ ಜನಸೇವೆ ಅಂತ ತಿಳ್ಕೊಂಡಿದ್ದೀವಿ. ತಮ್ಮ ಮಾತನ್ನು ವೇದ ವಾಕ್ಯ ಅಂತ ಭಾವಿಸಿ ಶ್ರೀರಾಮಚಂದ್ರನ ಪಿತೃವಾಕ್ಯ ಪರಿಪಾಲನೆಯಂತೆ ವಿಧೇಯರಾಗಿ ನಡ್ಕೋತಾ ಬಂದಿದ್ದೀವಿ ಸ್ವಾಮಿ. ನಿಮ್ಮ ಪ್ರಭುತ್ವ ಶಕ್ತಿಗೆ ನನ್ನ ತಪೋಶಕ್ತಿಯ ಆಶೀರ್ವಾದ ಸದಾ ಇರುತ್ತೆ. ಹೋಗಿ, ನಿಮ್ಮ ಕೆಲಸ ಮುಂದುವರಿಸಿ. ಈ ಕರಡಿಪುರದ ಕತ್ತಲೆ ಕಳೆಯೋಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡಿ. ಎಲ್ಲ ತಮ್ಮ ಕೃಪೆ. ದಯಮಾಡಿ ತಮ್ಮ ಜಡೆಯಿಂದ ಒಮ್ಮೆ ಆಶೀರ್ವಾದ ಮಾಡಿ ನನ್ನ ಜನ್ಮ ಸಾರ್ಥಕಗೊಳಿಸಬೇಕು ಮಹಾಸ್ವಾಮಿ. ಶುಭವಾಗಲಿ, ಶುಭವಾಗಲಿ. ಆಡಳಿತ ಪಕ್ಷದ ನಾಯಕರಾದ ಶ್ರೀ ಧರ್ಮಯ್ಯನವರು ಸಾಮಾನ್ಯರಲ್ಲ, ಸಾಮಾನ್ಯರಲ್ಲಿ ಅಸಾಮಾನ್ಯರು, ಅಸಾಮಾನ್ಯರಲ್ಲಿ ಸಾಮಾನ್ಯರು, ಮಾನವರಲ್ಲಿ ಮಹಾಮಹಿಮರು, ದೇವತೆಗಳಿಗಿಂತ ದೊಡ್ಡವರು, ಶ್ರೀರಾಮಚಂದ್ರನಂತೆ ಸಚ್ಚಾರಿತ್ರ್ಯ ಉಳ್ಳವರು, ಶ್ರೀಕೃಷ್ಣ ಪರಮಾತ್ಮನಂತೆ ಲೀಲಾಮಯರು, ಧರ್ಮರಾಯನಂತೆ ಧರ್ಮಿಷ್ಠರು, ಯಮಧರ್ಮರಾಯನಂತೆ ಕರುಣಾಮಯಿಗಳು. ಹೌದೌದು, ಕರುಣಾಮಯಿ. ಆದ್ರಿಂದಲೇ ನಿಮ್ಮ ಊರಿನವರೆಗೂ ನಾನು ಪಾದ ಬೆಳೆಸಿದ್ದೇನೆ. ಸಿದ್ದಪ್ಪನವ್ರ ಹತ್ರ ಎಲ್ಲ ಮಾತಾಡಿದ್ದೇನೆ. ಚುನಾವಣೆ ಹತ್ರ ಬರ್ತಿರೋದ್ರಿಂದ ವಿರೋಧ ಪಕ್ಷದವರು ಚಿತಾವಣೆಯಿಂದ ಕರಡಿಪುರಕ್ಕೆ ಕೊಳ್ಳಿ ಇಟ್ಟಿದ್ದಾರೆ. ನೀವೇನು ಹೆದರ್ಬೇಕಾದಿಲ್ಲ, ನಾವು ನಿಮ್ಮನ್ನು ಬಿಟ್ಟುಕೊಡೋದಿಲ್ಲ. ಆ ವಿರೋಧಿಗಳಿಗೆ ಶರಣಾಗೋದು ಇಲ್ಲ, ಆದ್ರೆ ಸದಾ ನಿಮ್ಮ ಬೆಂಬಲ ನನಗಿರ್ಬೇಕು ಅಷ್ಟೇ. ನಿಮ್ಮೆಲ್ಲರಿಗೂ ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ನೀವ್ಯಾರು ಹೆದರ್ಕೋಬೇಕಾಗಿಲ್ಲ. ನೀವೇನ್ ಮಾಡಿದ್ರು ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ. ಊರ್ನವರೆಲ್ಲ ಒಗ್ಗಟ್ಟಾಗಿ ನಮ್ಮ ಬೆಂಬಲಕ್ಕೆ ನೀವಿರ್ಬೇಕು. ಆ ಇನ್ನೊಮ್ಮೆ ಅಂದ್ರೆ ಎರಡನೇ ಬಾರಿ ನಿಮ್ಮೆಲ್ಲರಿಗೂ ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ದೀನಿ. ಸಿದ್ದಪ್ಪ ಸರ್. ಯಾರ್ರಿ ಅವನು? ಎಲ್ರೂ ಚಪ್ಪಾಳೆ ಹೊಡೆದ್ರು ಅವನು ಸುಮ್ನೆ ನಿಂತಿದ್ದಾನೆ. ಅವನು ಅವನೊಬ್ಬ ಹುಚ್ಚ ಸರ್, ನಮ್ಮಲ್ಲೇ ಇದ್ದಾನೆ. ಓ, ನಿಮ್ದು ಹುಚ್ಚು ಸಂಸಾರನ? ಚೇಚೆ, ಹಂಗಲ್ಲ ಸರ್, ನಾನು ತುಂಬಾ ಇಂಪಾರ್ಟೆಂಟ್ ಮನ್ಸ. ನೀವೇ ಯಾಕ್ರಿ ಹೇಳ್ಕೋತೀರಾ? ಬನ್ನಿ ಬನ್ನಿ, ಹೋಗೋಣ. ಯಾಕೆ ಹಂಗ್ ನೋಡ್ತಿದ್ದೀಯಾ? ನಮ್ ಚರಿತ್ರದಲ್ಲಿ ಹಿಂಗ್ ನೋಡಿ ನಿಗ್ರದವರೆಲ್ಲ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಗಿದ್ದಾರೆ. ಚರಿತ್ರೆ ಬಗ್ಗೆ ಮಾತಾಡೋ ಹಕ್ಕು ನಿಮ್ಮಂಥವ್ರಿಗಿಲ್ಲ, ಚರಿತ್ರೆ ಬರೆಯೋ ಯೋಗ್ಯತೆನೋ ನಿಮಗಿಲ್ಲ. ಬರೆಯ ನೀನ್ ಈ ಕಡೆ. ಬಿಡ್ರಿ ಬಿಡ್ರಿ, ನನ್ನ ಮಾತಾಡೋ ಹಕ್ಕನ್ನ ಕಿತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ನಿಮ್ಮಂಥವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಯಾರು ಯಾರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮುಂದೆ ಗೊತ್ತಾಗತ್ತೆ. ಆಯಾ ಬನ್ನಿ ಬನ್ನಿ. ಜಡೆ ಸ್ವಾಮಿಗಳು ಈ ಕಂದನನ್ನ ಕಾಪಾಡಬೇಕು, ತಮ್ಮ ಜಡೆಯನ್ನ ನನ್ನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡಬೇಕು. ಆದರೆ ಒಂದು ವಿನಂತಿ, ತಾವು ಆಡಳಿತ ಗುಂಪಿನ ಧರ್ಮಯ್ಯನ ತಲೆ ಮೇಲೆ ತಮ್ಮ ಬಲಭಾಗದ ಜಡೆಯನ್ನಿಟ್ಟು ಆಶೀರ್ವಾದ ಮಾಡಿದ್ದ ಪಕ್ಷದಲ್ಲಿ ದಯವಿಟ್ಟು ನನ್ನ ತಲೆ ಮೇಲೆ ತಮ್ಮ ಎಡಜಡೆಯನ್ನಿಟ್ಟು ಆಶೀರ್ವಾದ ಮಾಡಬೇಕು. ಯಾಕೆಂದರೆ ತಮಗೆ ತಿಳಿದಿರೋ ಹಾಗೆ ನಾನು ವಿರೋಧಿ ಗುಂಪಿನವನು. ಆಹಾ, ಪುನೀತನಾದಿ ಪುನೀತನಾದಿ, ತಮ್ಮ ಎಡಜಡೆಯ ಆಶೀರ್ವಾದದಿಂದ ನನ್ನ ಭವಿಷ್ಯದ ಕುರ್ಚಿಯ ಬಲ ವೃದ್ಧಿಯಾಗುತ್ತೆ. ಪುನೀತನಾದೆ ಮಹಾಸ್ವಾಮಿ. ಜಡೇ ಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ ಮೇಲೆ ನೀವು ಪುನೀತರಾದಂತೆಯೇ. ನಿಮಗೆ ಎತ್ತರದ ಸ್ಥಾನ, ಜೊತೆಗೆ ಸ್ವಲ್ಪ ಮಾನ ಸಿಗಲಿ. ಹೊರಡಿ, ಕರಡಿಪುರದಲ್ಲಿ ನಡೆಯುತ್ತಿರುವ ಕಾಳಗದ ಕಡೆ ಗಮನ ಕೊಡಿ. ಕರಡಿಗಳ ಕಾಟದಿಂದ ಜನರನ್ನು ಪಾರು ಮಾಡಿ. ಸ್ವಾಮಿಗಳು ಕ್ಷಮಿಸಬೇಕು. ಆಡಳಿತ ನಡೆಸೋ ಗುಂಪಿನವರು ಕರಡಿ ಅಂತ ಹೇಳಿದ್ರೆ ವಿರೋಧಿಗಳಾದ ನಾವು ಅದನ್ನೇ ಹೇಳಕ್ಕಾಗತ್ತಾ? ಅವ್ರು ಕರಡಿ ಅಂತಂದ್ರೆ ನಾವು ಮನುಷ್ಯರು ಅಂತಲೇ ಹೇಳಬೇಕು. ಹೌದೌದು,
ಹೌದೌದು, ಒಟ್ಟಿನಲ್ಲಿ ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಬರ್ತೀನಿ ಮಹಾಸ್ವಾಮಿಗಳೇ. ಬರ್ತೀನಿ ಸ್ವಾಮಿ, ಬನ್ನಿ. ವಿರೋಧ ಪಕ್ಷದ ನಾಯಕರಾದ ಶ್ರೀ ಕರ್ಮಯ್ಯನವರು ಸಾಮಾನ್ಯರಲ್ಲ, ಸಾಮಾನ್ಯರಲ್ಲಿ ಅಸಾಮಾನ್ಯರು, ಅಸಾಮಾನ್ಯರಲ್ಲಿ ಸಾಮಾನ್ಯರು, ಮಾನವರಲ್ಲಿ ಮಹಾಮಹಿಮರು, ದೇವತೆಗಳಿಗಿಂತ ದೊಡ್ಡವರು, ಶ್ರೀರಾಮಚಂದ್ರನಂತೆ ಸಚ್ಚಾರಿತ್ರ್ಯ ಉಳ್ಳವರು, ಶ್ರೀಕೃಷ್ಣ ಪರಮಾತ್ಮನಂತೆ ಲೀಲಾಮಯರು, ಧರ್ಮರಾಯನಂತೆ ಧರ್ಮಿಷ್ಠರು, ಯಮಧರ್ಮರಾಯನಂತೆ ಕರುಣಾಮಯಿಗಳು. ಹೌದು, ನಾನು ಕರುಣಾಮಯಿ. ಆದ್ರಿಂದಲೇ ಇಲ್ಲಿವರೆಗೂ ಪಾದ ಬೆಳೆಸಿದ್ದೀನಿ, ನಿಮ್ಮ ಮುಖ್ಯಸ್ಥರ ಜೊತೆ ಎಲ್ಲ ಮಾತಾಡಿದ್ದೀನಿ. ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ವಿರೋಧಿಗಳು ಚುನಾವಣೆ ನಡೆಸಿ ಕರಡಿಪುರಕ್ಕೆ ಬೆಂಕಿ ಇಟ್ಟಿದ್ದಾರೆ. ನೀವೇನು ಎದುರ್ಕೋಬೇಕಾಗಿಲ್ಲ. ನಾವು ನಿಮ್ಮನ್ನ ಬಿಟ್ಕೊಡೋದಿಲ್ಲ, ನಾವು ವಿರೋಧಿಗಳ ಸಂಚಿಗೆ ಶರಣಾಗೋದಿಲ್ಲ. ನೀವುಗಳು ಸದಾ ನಮ್ಮ ಬೆಂಬಲಕ್ಕಿರಬೇಕು ಅಷ್ಟೇ. ನಿಮ್ಮೆಲ್ಲರಿಗೂ ನನ್ನ ಎರಡೂ ಕೈ ನಮಸ್ಕಾರಗಳು. ಇನ್ಮೇಲೆ ನೀವೇನು ಹೆದರಬೇಡಿ, ನೀವೇನ್ ಬೇಕಾದ್ರೂ ಮಾಡಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ. ಬುಡಕಟ್ಟೆಲ್ಲ ಒಗ್ಗಟ್ಟಾಗಿ ನಮ್ಮ ಬೆಂಬಲಕ್ಕಿದ್ರೆ ಸಾಕು, ನಾವು ನಿಮಗೇನು ಬೆಂಬಲ ಕೊಡೋದಕ್ಕೂ ಸಿದ್ಧವಾಗಿದ್ದೀವಿ. ಎರಡನೇ ಸಾರಿ ನಿಮ್ಮೆಲ್ಲರಿಗೂ ಎರಡೂ ಕೈ ನಮಸ್ಕಾರಗಳು. ಬರ್ತೀನಿ. ಆಡಳಿತ ಮಾಡೋನ್ಗೂ ಕುರ್ಚಿ, ಇರೋದ ಮಾಡೋನ್ಗೂ ಕುರ್ಚಿ, ಎರಡೂ ನೀನೇನೋ ಕಳ್ಳ. ನಮ್ಮನ್ನು ಉದ್ಧಾರ ಮಾಡ್ತೀಯನಲೆ ಸುಳ್ಳ, ಎಷ್ಟೇ ನಿನ್ ಆಟ ಜಾರ್ಸ್ ಓದಿತಿನ್ ನೋಡು. ಹಚ್ಚರಪ್ಪ ಹಚ್ಚಿ. ಬೆಂಕಿ ಹಚ್ಚೋಕ್ ಮುಂಚೆ ಒಂದ್ ಪ್ರಶ್ನೆ ಮಾಡ್ಕೊಳ್ಳಿ, ಇಲ್ಲಿ ಉರಿತಿರೋ ಬೆಂಕಿ ನಿಮ್ದೇನಾ? ಈ ನಿರ್ಧಾರ ನಿಮ್ದೇನಾ? ಹೇಳಿ, ಇವರು ನಿಮ್ ಹಾಗೆ ಮನುಷ್ಯಲ್ವಾ? ಇವ್ರಿಗೂ ನಿಮ್ ಹಾಗೆ ಬದುಕು ಹಕ್ಕಿಲ್ವಾ? ಹೇಳಿ, ಚಿಲ್ಲರೆ ರಾಜಕೀಯಕ್ಕೆ ದಾಳ ಆಗ್ತೀರಾ ಇಲ್ಲ ಮನುಷ್ಯರಾಗ್ತೀರಾ? ಬೆಂಕಿ ಹಚ್ಚಬೇಡಿ, ನಿಲ್ಲಿ ನಿಲ್ಲಿ ನಿಲ್ಲಿ, ಬೆಂಕಿ ಹಚ್ಚಬೇಡಿ. ಈ ದಿನ ನಮ್ಮ ಒಡ್ಲು ಸುಡ್ತಾ ಇದ್ರು, ಇವತ್ತು ಕೂಡ್ಲು ಸುಟ್ಟವ್ರೆ. ನಿಮಗೆ ತುಂಬಾ ಬೆಂಕಿ ಹಚ್ಚಿದ್ರ ಮೈಯೆಲ್ಲ ಉರಿತಾಯ್ತಾ? ಸುಮ್ಕಿರು, ನಾನ್ ನೋಡ್ಕೊಳ್ತೀನಿ, ಇನ್ ಗಾಯನೆಲ್ಲ ವಾಸಿ ಮಾಡ್ತೀನಿ. ನಿನ್ನ ಯಾರು ಮಾತಾಡಿಸ್ತಿಲ್ವಾ? ಇಲ್ಲ, ನನ್ನ ನಿನ್ನ ಯಾರು ಮಾತಾಡ್ಸಲ್ಲ. ನನ್ನ ಒಳಗ್ ಸುಟ್ರು, ನಿನ್ನ ಹೊರಗ್ ಸುಟ್ರು. ಇವರೆಲ್ಲ ಹಿಂಗೆ ಸುಡ್ತಾನೆ ಇರ್ತಾರೆ, ಕೊಳ್ಳಿ ಇಟ್ಟು ಕುಳಿತಾನೆ ಇರ್ತಾರೆ. ಕೊಳ್ಳಿ ಕೊಳ್ಳಿ
ಎಲ್ಲ ಕಡೆನೂ ಕೊಳ್ಳಿ, ಸುತ್ತಲೂ ಕೊಳ್ಳಿ. ಬೂದಿ ಬೂದಿ ಮಾಡ್ಬಿಟ್ರು, ಬಾಳೆವನ್ನೆಲ್ಲ ಬೂದಿ ಮಾಡ್ಬಿಟ್ರು. ನಮ್ಮ ಗುಡ್ಲು ಸುಟ್ಟಿರ ಬೆಂಕಿ ಬೇರೆಯವ್ರಿಗೆಲ್ಲ ಬೆಳಕು ನೀಡ್ತೈತೆ, ನಮ್ಮಂತವ್ರನ್ನ ಬೂದಿ ಮಾಡ್ತೈತೆ. ಇಲ್ಲಿ ಬೀಸ ಗಾಳಿ ನಮ್ಮಂತವ್ರಿಗೆ ಬಿರುಗಾಳಿ ಆಯ್ತೈತೆ, ಬೇರೆಯವ್ರಿಗೆಲ್ಲ ತಂಗಾಳಿ ಆಯ್ತೈತೆ. ಅರಿಯ ನೀರು ನಮ್ಮಂತವ್ರನ್ನ ಕುಚ್ಕೊಂಡು ಹೋಯ್ತೈತೆ, ಬೇರೆಯವ್ರಿಗೆಲ್ಲ ಆಸರೆ ನೀಡ್ತೈತೆ. ಬೀಳೋ ಮಳೆ ನಮ್ಮಂತವ್ರಿಗೆ ಬೆಂಕಿ ಆಯ್ತೈತೆ, ಬೇರೆಯವ್ರಿಗೆಲ್ಲ ಬೆಳೆ ತರ್ತೈತೆ. ಈ ಭೂಮಿ ಈ ಭೂಮಿ ನಮ್ಮಂತವ್ರ ಕಾಲಿಟ್ರೆ ಬಿರುಕ್ ಬಿಡ್ತೈತೆ, ಬೇರೆಯವ್ರಿಗೆಲ್ಲ ಹೂ ಹೂ ಆಸ್ಕೆ ಹಸ್ತೈತೆ. ಇದನ್ನೆಲ್ಲ ನನ್ ಯಾರು ತಾವ ಹೇಳಿ, ಎಲ್ಲಿಗೋಗ್ಲಿ ಯಾರಾದ್ರೂ ನನ್ನ ತಾವ್ ಮಾತಾಡಿ, ಯಾರಾದ್ರೂ ನನ್ನ ತಾವ್ ಮಾತಾಡಿ, ನಂತರ ಸುಟ್ಟಿರೋ ಈ ಗುಡ್ಲು ತಾವ್ ಮಾತಾಡಿ ಮಾತಾಡಿ ಮಾತಾಡಿ. ಗೌರಿ ಹಿಂಗೆಲ್ಲ ಆಡ್ಬಾರ್ದಮ್ಮ, ಗೌರಿ ಹಿಂಗೆಲ್ಲ ಆಡ್ಬಾರ್ದು. ಸುಮ್ಕಿರಮ್ಮ ಸುಮ್ಕಿರು, ಹಿಂಗೆಲ್ಲ ಆಡ್ಬಾರ್ದಮ್ಮ ಗೌರಿ, ಹಿಂಗ ಆಡ್ಬಾರ್ದು. ಸುಮ್ಕಿರಮ್ಮ ಸುಟ್ಟೋಗಿರೋ ಗುಡ್ಲೆಲ್ಲ ನಾವ್ ಕಟ್ಟೆ ಕಟ್ತೀವಿ. ಸುಮ್ಕಿರು ಗೌರಿ, ಇಲ್ಲಿ ಕಟ್ಟೋ ಜನಕ್ಕಿಂತ ಕೆಡುವ ಜನನೇ ಜಾಸ್ತಿ. ಎಲ್ಲ ಸುಟ್ಟೋದ್ಮೇಲೆ ಏನ್ ಕಟ್ತಿರೋ ಕಟ್ಟಿ. ಕಟ್ಟೋ ಜನ ಇರೋವಾಗ ಕೆಡುವ ಜನ ಇದ್ದೇ ಇರ್ತಾರೆ, ನಾವೆಲ್ಲ ಸೇರಿ ಕಟ್ಟೆ ಕಟ್ತೀವಿ. ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ. ಯಾರು ತಮ್ಮ ತಮ್ಮ ಗುಟ್ಟನ್ನ ಬಿಟ್ಕೊಡ್ತಿಲ್ಲ. ಇವತ್ತಿನ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಈ ಗೌರಿ ಹುಚ್ಚಿ ಹುಚ್ಚಿ ಅಂತ ಅನ್ನಿಸ್ಕೊಂಡು ಹುಚ್ಚಿನೂ ಆಗದೆ ಸಹಜವಾಗೂ ಇರದೆ ಕೊಂಡು ಬದುಕ್ತಾ ಇದ್ದಾಳಲ್ಲ ಯಾಕೆ? ಈಗಲಾದರೂ ಸತ್ಯ ಹೇಳು, ನೀನು ಹೇಳದೆ ಹೋದ್ರೆ ಇವಳಿಗೆ ಹುಚ್ಚಿಲ್ಲ ಬರೀ ನಟನೆ ಅಂತ ತಿಳ್ಕೊತೀನಿ. ಹೇಳು ಬಸಣ್ಣ ಹೇಳು, ಇದ್ರ ಹಿಂದೆ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ನೋಡು ಸತ್ಯ ಹೊರಗಡೆ ಬರಲೇಬೇಕು. ಸತ್ಯ ಹೊರಗೆ ಬಂದ್ಮೇಲೆ ಮುಚ್ಚಿಟ್ಟಿದ ಮಾನ ಮರ್ಯಾದೆ ಎಲ್ಲ ಹೊರಗೆ ಬರ್ತೈತೆ ಕಣಪ್ಪ. ಮಾನ ಮರ್ಯಾದೆ ಎಲ್ಲೂ ಹೋಗಲ್ಲ ಬಸಣ್ಣ, ಇರೋ ಕಡೆ ಇದ್ದೇ ಇರುತ್ತೆ. ಈಗಲಾದ್ರೂ ನಿಜ ಹೇಳು ಬಸಣ್ಣ ಹೇಳು. ನಿಜ ಹೇಳ್ತೇನೆ. ಹಿಂಗೆ ಒಂದಿನ ರಾತ್ರಿ ಒಂದ್ ಹುಡುಗಿ ಮೈನರ್ದಿದ್ಲು, ನಮ್ ಗೌರಿ ಎಲ್ಲೋ ಹೋಗಿದ್ಲು, ಏಟೊತ್ತಾದ್ರೂ ಬರ್ಲಿಲ್ಲ. ಇಲ್ಲಿನವರೆಲ್ಲ ತಮಟೆ ಬಾರಿಸ್ಕೊಂಡು ಕುಣಿತಾ ಇದ್ರು. ಇವರೆಲ್ಲ ಮೈಮರ್ತಿರುವಾಗ ಗೌರಿ ಬಂದ್ಲು, ಮುಖದ ಮೇಲೆಲ್ಲ ಗೇರು, ತಲೆಯೆಲ್ಲ ಕೆದರಿತ್ತು, ಸೀರೆ ಹರಿದಿತ್ತು. ನಾನು ಏಟ್ ಕೇಳಿದ್ರು ಹೇಳಲಿಲ್ಲ. ಇವರೆಲ್ಲ ತಮಟೆನ್ ಬಾರಿಸ್ತಾನೆ ಇದ್ರು. ಗೌರಿ ಬಂದ್ಲು, ತಮಟೆನ್ ದೂರ ಬಿಸಾಡಿದ್ಲು. ಆಮೇಲೆ ಆಮೇಲೆ ಅಳ್ಬೇಡ ಬಸಣ್ಣ ಅಳ್ಬೇಡ. ಆಮೇಲೆ ಏನಾಯ್ತು? ನಮ್ ಗೌರಿನ ಯಾರೋ ಕೆಡಿಸ್ಬಿಟ್ಟಿದ್ರು, ಆದ್ರೆ ಈಕೆ ಬಾಯ್ ಬಿಡ್ಲಿಲ್ಲ. ಬಸ್ರಿ ಆಗಿರೋದು ಗೊತ್ತಾದ್ಮೇಲೆ ನಾವೆಷ್ಟು ಕೇಳಿದ್ರು ಏನು ಹೇಳಲಿಲ್ಲ. ಬಸ್ರಿ ಅಂತ ಗೊತ್ತಾದ ವಿಷಯ ಯಾರಿಗೂ ತಿಳಿಸ್ಲಿಲ್ಲ. ಆಮೇಲೆ ಗುಟ್ಟಾಗಿ ಮದ್ದುಗಿದ್ದು ಕೊಡಿಸಿ ಮೈ ಇಳಿಸಿದ್ವಿ. ಅವತ್ತಿಂದ ಇವತ್ತಿನವರೆಗೆ ಅವಳದ್ದು ಇದೇ ಪಾಡು ರಾಜಣ್ಣ, ಇದೇ ಪಾಡು. ಆ ವ್ಯಕ್ತಿ ಯಾರು ಅಂತ ಇನ್ನೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ರಾಜಣ್ಣ, ಇದುವರೆಗೆ ಇವಳು ಹೇಳಲಿಲ್ಲ. ಅದ್ರ ಬಗ್ಗೆ ಏನಾದ್ರೂ ಕೇಳಿದ್ರೆ ಎಲ್ಲಿ ಸತ್ಯ ಹೋಗ್ತೀನೋ ಅನ್ನ ಅವಂಗ ಆಡ್ತಾ ಇದ್ಲು. ಅದಕ್ಕೆ ನಾನು ಒತ್ತಾಯ ಮಾಡಲಿಲ್ಲ. ಗೌರಿ ಈಗಲಾದ್ರೂ ನಿಜ ಹೇಳು, ನಿನ್ ಮಾನ ಕಳೆದವ್ರು ಯಾರು ಗೌರಿ? ನೀನೇ ನೀನೇ ನನ್ನ ಮಾನ ತೆಗೆದಿದ್ದು. ಏನ್ ಹೇಳ್ತಾ ಇದೀಯ ಗೌರಿ, ಏನ್ ಹೇಳ್ತಿದ್ಯಾ? ಇವತ್ತಿನವರೆಗೂ ಗುಟ್ಟಾಗಿದ್ ವಿಷಯನ ಬಟಾ ಬೈಲಾಗಂಗ್ ಮಾಡಿ ನೀನೇ ನನ್ನ ಮಾನ ತೆಗೆದಿದ್ದು. ನೀನೇ ನನ್ನ ಮಾನ ತೆಗೆದಿದ್ದು.
ಹಾಗೆಲ್ಲ ಮಾತಾಡ್ಬೇಡ ಗೌರಿ. ನಾನು ಕೇಳೋದು ನಿನ್ನ ಒಳ್ಳೇದಕ್ಕೆ. ನೋಡು, ಎಲ್ಲ ವಿಷಯ ಹೊರಗಡೆ ಬರಬೇಕು. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಹೇಳು ಗೌರಿ, ಆ ವ್ಯಕ್ತಿ ಯಾರು ಅಂತ ಹೇಳು. ಇಲ್ಲ, ನನಗೇನು ಗೊತ್ತಾಗಕ್ಕಿಲ್ಲ. ಎಲ್ಲ ಎಲ್ಲ ಅರ್ಧಂಬರ್ಧ ನೆನಪು. ನನಗೇನು ಗೊತ್ತಾಗಕ್ಕಿಲ್ಲ. ಬಿಡು ನನ್ನ, ಬಿಡು ಗೌರಿ. ಮಾತಾಡು ಗೌರಿ, ಮಾತಾಡು. ನಿನ್ನ ಮಾನ ಕಳೆದವ್ರು ಯಾರು? ನಿನ್ನ ಬಾಳಿಗೆ ಬೆಂಕಿ ಹಚ್ಚಿದವ್ರು ಯಾರು? ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿಸಿ ನಿನ್ನ ಬಾಳಿಗೆ ಬೆಳಕು ಕೊಡ್ತೀನಿ. ಮುಚ್ಚು ಮರ ಇಲ್ಲದೆ ಹೇಳು ಗೌರಿ, ಸತ್ಯ ಏನು ಅಂತ ಹೇಳು ಗೌರಿ. ಹೇಳ್ತೀನಿ, ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನನ್ ಬಾಳೆ ಇವಾಗ ಬೆಳಗ್ತೈತಿ ಅಂತ ನಂಬ್ಕೊಂಡು ಎಲ್ಲ ಹೇಳ್ತೀನಿ. ಅವತ್ತಿಲ್ಲಿ ತಮಟೆ ಶಬ್ದ ಕೇಳಿಸ್ತಾ ಇತ್ತು. ನಾನು ಈ ಕಡೆ ಬರ್ತಾ ಇದ್ದೆ. ಒಂದ್ ಕಡೆ ಒಂದ್ ಕಡೆ ಹೇಳು ಗೌರಿ, ಅವನು ಯಾರು ಹೇಳು? ಆ ಚಂಡಾಲ ಯಾರು? ಬೇರೆ ಯಾರು ಅಲ್ಲ, ಸಿದ್ದಪ್ಪ. ನಿಮ್ ಸಿದ್ದಪ್ಪ. ಸುಳ್ಳು ಸುಳ್ಳು ಸುಳ್ಳು. ಸುಮ್ ಸುಮ್ಕೆ ನನ್ನ ಮೇಲೆ ಗುಬೆ ಕೂರಿಸ್ಬೇಕು ಅಂತ ಅವರೆಲ್ಲ ಕರಾಮತ್ ಮಾಡ್ತಾವ್ರೆ. ಅವ್ರ ಹಿಂಗೆ ಮಾತಾಡ್ತಿದ್ರೆ ಒಬ್ಬೊಬ್ರಿಗೂ ನಿಗರ್ ತೆಗೆದು ನೇತಾಕ್ಬಿಡ್ತೀನಿ. ಅಲ್ಲ ಕಣಯ್ಯ, ಅವ್ರೇನೋ ಬೂಸಿ ಹೊಡೆದ್ರೆ ಅದನ್ನೇ ನಂಬ್ಕೊಂಬಂದು ನನ್ ತವಾ ಕೇಳಕ್ ಬಂದಿದ್ಯಲ್ಲ, ಎಷ್ಟೇ ನಿನ್ ಪೊಗರು. ಈ ಪೊಗರು ನಿಗರು ಎಲ್ಲ ಬಿಟ್ಟು ನಿಜ ಹೇಳಿ. ಅವ್ರ ಬಗ್ಗೆ ನೀವು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಆ ಗೌರಿ ಹೇಳ್ತಿರೋದೆ ನಿಜ ಅಂತ ಹಂಗನ್ಸುತ್ತೆ. ನಿಂಗೇನೇನೋ ಅನಿಸ್ತೈತೆ, ಅದಕ್ಕೆ ನಾನೇನಯ್ಯ ಮಾಡ್ಲಿ? ಈಗ ನೀವೇನು ಮಾಡಬೇಡಿ. ಸುಂದರವಾದ ಸುಳ್ಳಿನ ಮೇಲೆ ಸುಖದ ಸೌಧ ಕಟ್ಟಿ ಬುಡಕಟ್ಟಿನ ಕನಸುಗಳನ್ನ ಬೂದಿ ಮಾಡಿದವರು ನಡು ಬೀದಿಲಿ ಬಾಯ್ ಬಾಯ್ ಪಡ್ಕೊಳ್ಳೋ ಸ್ಥಿತಿ ಬಂದೇ ಬರುತ್ತೆ. ಆಗೇನು ಮಾಡ್ತಿರೋ ನಾನು ನೋಡ್ತೀನಿ. ಕಂಡಿದ್ದೀನಿ ಬಿಡಯ್ಯ, ನಿನ್ ಪುಡ್ಕೋಸಿ ಬರ್ತಾನ. ಮೊನ್ ಮೊನೆ ಕಂಡ್ಬಿಟ್ಟು ಕಂಡಪಡೆ ಮಾತಾಡ್ತಾವನೆ. ಏನೋ ಲೋಕನೆಲ್ಲ ಅಳದ್ ಸುರಿದ ಅಂತಾರ ನೋಡು. ಕಡೇ ಸಾರಿ ಹೇಳ್ತಾ ಇವನಿ, ಇನ್ನೊಂದ್ಸಲ ಇಂಥ ವಿಷಯ ತಗೊಂಡು ನಮ್ಮ ಹೊಸ್ತಲ್ಲಿ ಕಾಲಿಡ್ಬೇಡ. ಹೋಗು, ಅವ್ರ ತವನೆ ಸೇರ್ಕೊಂಡು ಅದನ್ನ ಕಿಸಿದ ಕಿಸ್ಕೋ. ಕಾಲ ನಿಮ್ಮ ಕತ್ ಹಿಡಿದು ಉತ್ತರ ಕೊಡುತ್ತೆ. ಬರ್ತೀನಿ. ಕೊಡುತ್ತೆ ಕೊಡುತ್ತೆ, ಇವನು ಹೇಳ್ದ ಅಂತ ಕಾಲ ಉತ್ತರ ಕೊಡುತ್ತೆ. ನಾನೇನೋ ಸಾಮಾನ್ಯದವನು ಅಂತ ತಿಳ್ಕೊಂಡು ಭೋಸಡಿ ನನ್ನ ಮಗ. ನಾನು ಈ ಊರಿಗೆ ತುಂಬಾ ಇಂಪಾರ್ಟೆಂಟ್, ಇಂಪಾರ್ಟೆಂಟ್ ಮನ್ಸ ಕಡೆಯ ಇಂಪಾರ್ಟೆಂಟ್. ನಾನೇನೇನೋ ತಿಳ್ಕೊಂಡು ತಿರ್ಬೋಕಿ ನನ್ ಮಗ. ಅನಾಹುತ ಆಗೋಯ್ತು ಸಮೀರ, ಅನಾಹುತ ಆಗೋಯ್ತು.
ಯಾಕೆ ಯಾರಾದ್ರೂ ಸತ್ತೋದ್ರೇನು? ಯಾರಾದ್ರೂ ಸತ್ತಿದ್ರು ಹಿಂಗ್ ಭಯ ಆಗ್ತಿರ್ಲಿಲ್ಲ ಸಮೀರ. ಈಗ ನಮ್ಮ ಹನುಮಂತನ ಮಗಳು ಮೈನರ್ದ್ ಬಿಟ್ಟವಳೆ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ ಬಸಣ್ಣ. ಪ್ರಕೃತಿ ನಿಯಮನ ನಾವ್ಯಾರಾದ್ರೂ ತಡೆಯಕ್ಕಾಗುತ್ತಾ? ಹೆದರು ಬೇಡ, ದೇವ್ರು ಕಾಪಾಡ್ತಾನೆ. ನಿಮ್ಮನ್ನೇನೋ ದೇವ್ರು ಕಾಪಾಡ್ತಾನೆ, ನಮ್ಮನ್ನ ಯಾರು ಕಾಪಾಡ್ತಾರೆ? ಈಗ ನೀವೇ ಏನಾರ ಮಾಡ್ಬೇಕು. ನಂಗೆ ಯಾಕೋ ಊರ್ನವ್ರ ಮೇಲೆ ಪೊಲೀಸ್ನವ್ರ ಮೇಲೆ ನಂಬಿಕೆನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಪೊಲೀಸ್ನವ್ರ ಬಗ್ಗೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಶಿಷ್ಯರೆಲ್ಲ ನಿಮ್ಮ ಹುಡುಗಿನ ಕಾಯ್ಲಿ. ನಾನ್ ಪೊಲೀಸ್ನವ್ರಿಗೆ ಹೇಳ್ತೀನಿ, ಯಾಕೆಂದ್ರೆ ಇದೆಲ್ಲ ಇವತ್ತೇ ಕೊನೆ ಆಗ್ಬೇಕು. ಇವತ್ತೇನೇ ಆಗ್ಲಿ ಇದೆಲ್ಲ ಕೊನೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನಗೆ ಹೇಳ್ಕಳಿಸ್ಬೇಕಾಯ್ತು ರವಿ. ಇವತ್ತು ಇನ್ನೊಂದು ಸಂಕಟ ಏನ್ ಗೊತ್ತಾ? ನಮ್ಮ ತಂಡದ ಹನುಮಂತನ ಮಗಳು ಮೈನರ್ದಿದ್ದಾಳೆ. ನನಗಂತೂ ಇವತ್ತು ಏನೇನೋ ಒಂದಾಗ್ತಿದೆ. ಇದನ್ನೇ ನಾನು ಬೇಡ ಅನ್ನೋದು. ಮನುಷ್ಯ ಸಂಬಂಧದ ವಿಷಯ ಬಂದ ಕೂಡಲೇ ನೀನು ಭಾವುಕನಾಗ್ತೀಯ. ಚೆನ್ನಾಗಿ ನೆನ್ಪಿಟ್ಕೋ ರಾಜು, ಮನಸ್ಸು ಕರಗ್ತಾ ಇರುವಾಗ ಮೆದುಳು ಜಾಗೃತವಾಗಬೇಕು. ನೀನು ಹೇಳೋದು ಬೌದ್ಧಿಕವಾಗಿ ನಿಜ, ಆದರೆ ಮನುಷ್ಯನಿಗೆ ಮೆದುಳು ಮಾತ್ರ ಇಲ್ಲ ರವಿ, ಮನಸ್ಸು ಇದೆ. ನಮಗೆ ಮನಸ್ಸು ಇದೆ, ಮೆದುಳು ಇದೆ, ಆದರೆ ಯುದ್ಧ ಕಾಲದಲ್ಲಿ ಬಂಧುತ್ವ ನೆನಪಿಸ್ಕೊಂಡು ಪ್ರಲಾಪ ಮಾಡೋದನ್ನ ನಾನು ಇಷ್ಟಪಡಲ್ಲ. ಯಾಕೆಂದ್ರೆ ಯುದ್ಧ ಭೂಮಿಯಲ್ಲಿ ನೆಂಟಸ್ತಿಗೆ ಗಂಟು ಬಿಚ್ಚೋದು ಶೌರ್ಯದ ಸಂಕೇತ ಅಲ್ಲ. ಆದ್ರೆ ಕ್ರೌರ್ಯವನ್ನ ಮೀರಿ ಬೆಳೆಯೋಕೆ ಶೌರ್ಯಕ್ಕೆ ಸಾಧ್ಯ ಇಲ್ವೇ? ಯುದ್ಧವನ್ನ ಮೀರೋಕೆ ಹಿಂಸೆಗೆ ಸಾಧ್ಯ ಇಲ್ವೇ? ಸಾಧ್ಯವಿರ್ಬೋದು, ಆದ್ರೆ ಅದನ್ನ ಯೋಚನೆ ಮಾಡಬೇಕಾಗಿರೋದು ಯುದ್ಧ ಭೂಮಿಗೆ ಬರೋಕ್ಕಿಂತ ಮುಂಚೆ, ಬಂದು ನಿಂತ ಮೇಲಲ್ಲ. ಈ ವಿಷಯದಲ್ಲಿ ನಾನು ಕೃಷ್ಣನ ಪಕ್ಷ. ನೀನು ಕೃಷ್ಣನ ಪಕ್ಷ ಇರಬಹುದು, ಆದ್ರೆ ನಾನು ಕರ್ಣನ ಕೊಲ್ಲೋ ಅರ್ಜುನ ಅಲ್ಲ. ಇವತ್ತು ನಿನಗೇನಾಗಿದೆ ರಾಜು? ಮೊದಲು ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು, ಹಿಡಿದ ಕೆಲಸ ಸಾಧಿಸು. ಆಯ್ತು, ನೀನು ಹೇಳೋ ಹಾಗೆ ನಾನು ಹಿಡಿದ ಕೆಲಸ ಸಾಧಿಸ್ತೀನಿ, ಎಲ್ಲಕ್ಕೂ ಒಂದು ಕೊನೆ ಕಾಣಿಸ್ತೀನಿ. ಏನ್ ಮಾಡೋದು ನಂಗೊಂದು ಗೊತ್ತಾಗ್ತಾ ಇಲ್ಲ. ಪಟ್ಟಣಕ್ಕೆ ಕರ್ಕೊಂಡು ಹೋಗೋಣ ಅಂದ್ರೆ ಈಗ ಬಸ್ ಇಲ್ಲ, ಈ ಊರಿನಲ್ಲಿ ಸುಲ್ಗಿತಿ ಕೆಲಸ ಗೊತ್ತಿರೋ ಹೆಂಗಸರು ಯಾರೂ ಇಲ್ಲ. ಆ ಬಸ್ ಕಣಕರಿಕೆ ನಾನು ಹೆಂಗ ಹೋಗ್ಲಿ? ನೀನೇನ್ ಹೇಳ್ತಾ ಇದ್ಯಾ ಮಾವ? ಅಕ್ಕ ಹಿಂಗ್ ಸಾಯ್ತಾ ಬಿದ್ದಿರುವಾಗ ಹೋಗೋದ್ ಹೆಂಗೆ ಅಂದ್ರೆ ನಿನ್ನ ಮನ್ಸನ ಅಲ್ವೋ? ಅವ್ರು ಯಾಕಮ್ಮ ಹೋಗ್ತಾರೆ? ನಾನ್ ಸತ್ರೆ ಅವ್ರಿಗೆ ಇನ್ನೇನು ಹೆಸರಾಯ್ತದೆ ಬಿಡು. ಅವರು ಈ ಊರಿಗೊಂದು ಆಸ್ಪತ್ರೆ ತರ್ಲಿಲ್ಲ, ಪೊಲೀಸ್ ಸ್ಟೇಷನ್ ತಂದ್ರು, ಭಾವನೆ ಬಿತ್ತಲಿಲ್ಲ, ಬಂದೂಕ ಬೆಳಿತಾವ್ರೆ. ಅದ್ರಿಂದಲೇ ನನ್ನನ್ನ ಸಾಯಿಸ್ಲಿ ಬಿಡಮ್ಮ, ಸಾಯಿಸ್ಲಿ ಬಿಡು. ಏನೇ ನೀನ್ ಹೇಳೋದು? ನೀನು ಸಾಯ್ಬೇಕಂತ ನಾನು ಬಯಸ್ತೀನೇನೆ? ನಾನು ಏನು ಮಾಡ್ಬೇಕು ಅಂತ ಹೇಳು. ನೀನು ಬದುಕೊತ್ತಿಕೆ ಅಂತ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ಸತ್ರ ಪರವಾಗಿಲ್ಲ ರೀ, ಆದ್ರೆ ಅಪರೂಪ ಕೊಡ್ತಾ ಇರೋ ಈ ಮಗು ಉಳಿಬೇಕ್ರಿ. ಹೋಗ್ರಿ, ಆ ಬಸಕ್ಕ ಕೈ ಮುಗ್ದಾದ್ರೂ ಕರ್ಕೊಂಡ್ ಬರ್ರಿ, ಹೋಗ್ರಿ. ನೀನೇನು ಚಿಂತೆ ಮಾಡ್ಬೇಡ ಕಣಕ್ಕ, ನಾನು ರಾಧ ಇಬ್ರು ಹೋಗಿ ಬಸಕ್ಕನ್ ಕಾಲಿಡ್ದಾದ್ರೂ ಕರ್ಕೊಂಡ್ ಬರ್ತೀವಿ. ನಾವಿಬ್ರು ಒಂದ್ ಮಾತ್ ಕೇಳ್ತೀವಿ ಕಣಕ್ಕ, ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀವಿ, ಇಲ್ಲ ಅಂತ ಹೇಳ್ಬೇಡ ಕಣಕ್ಕ. ಹೌದು ಬಸಕ್ಕ, ನಾವು ಊರಿನ ಮಕ್ಳು, ಬಂದ್ ಕೇಳ್ತಾ ಇದೀವಿ. ಇಲ್ಲ ಅನ್ಬೇಡ, ನಮ್ಗೆ ಊರ್ ಬ್ಯಾರೆ ಅಲ್ಲ, ಈ ಬುಡ್ಕಟ್ ಬ್ಯಾರೆ ಅಲ್ಲ. ಬೆಟ್ಟದ ಬುಡ್ದಾಗಿದ್ರೇನು, ಊರಾಗಿದ್ರೇನು, ಮಕ್ಳು ಮಕ್ಳೆಯ. ದೊಡ್ಡಾರ್ ಬೇಕಾದ್ರೆ ಕೆಟ್ಟದ್ ಕೇಳ್ಬೋದು, ಆದ್ರೆ ಮಕ್ಳೆಂದು ಕೆಟ್ಟದ್ ಕೇಳಾಕಿಲ್ಲ. ಅದೇನ್ ಕೇಳ್ತಿರೋ ಕೇಳ್ರಿ, ನಾನ್ ಇಲ್ಲ ಅಂಬಕ್ಕಿಲ್ಲ. ಬಸಕ್ಕ, ಸೌಕರ್ ಸಿದ್ದಪ್ಪ ಹಂಟಿಗೆ ಹೆರಿಗೆ ನೋವು ಬಂದೈತೆ, ನೀನೇ ಬಂದ್ ಹೆರಿಗೆ ಮಾಡಿಸ್ಬೇಕಕ್ಕ. ಹ್ಞೂ ಕಣಕ್ಕ. ಬಸಣ್ಣ, ಮಕ್ಳ ನಮ್ ಪ್ರಾಣ ಬೇಕಾದ್ರೆ ಕೇಳಿ ಕೊಡ್ತೀವಿ, ಇದೊಂದ್ ಮಾತ್ರ ಕೇಳ್ಬೇಡಿ. ನನ್ ಮಗಳು ಮಾನ ಕಳೆದಿರೋ ಆ ಸಿದ್ದಪ್ಪನ ಹೆಂಡತಿ ಉಳಿದ್ರೆಷ್ಟು ಸತ್ತರೆಷ್ಟು, ಮಗು ಹುಟ್ಟಿದ್ರೆಷ್ಟು ಹುಟ್ಟಿದ್ರೆಷ್ಟು, ಹೋಗಿ ಹೊರಟೋಗಿ ಇಲ್ಲಿಂದ. ಈ ಮಕ್ಳಿಗೆ ಹಾಗನ್ಬೇಡ ಬಸಣ್ಣ, ಈ ಮಕ್ಳು ಕೇಳಿದ್ದನ್ನೇ ಮಗು ತರ ನಾನು ನಿನ್ನನ್ನು ಕೇಳಕ್ ಬಂದಿದ್ದೀನಿ.
ನನಗೆ ನನ್ನ ಹೆಂಡತಿ ಉಳಿಬೇಕು, ನನ್ನ ಮಗು ಉಳಿಬೇಕು. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಹೆಂಡತಿ ಮಗು ಉಳಿಸಾಕೆ ನಮ್ಮ ಮಾನವರವಾದಿ ಬಲಿ ಕೊಡ್ಬೇಕಾ? ನೀವು ಬಹಳ ದೊಡ್ಡ ಮನುಷ್ಯರು ಸ್ವಾಮಿ. ಈ ಬಡವಂತಾಕ್ ಯಾಕೆ ಬಂದ್ರಿ? ಹೋಗಿ, ಮೊದ್ಲಿಲ್ಲಿಂದ ಹೊರಟೋಗಿ. ಹಾಗನ್ಬೇಡ ಬಸಣ್ಣ. ನಾನು ಗೌರಿ ಮಾನ ಕಳೆದು ತಪ್ಪು ಮಾಡೀನಿ ನಿಜ, ಆದ್ರೆ ಈಗ ತಪ್ಪೊಪ್ಕೊಂಡು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಹೆಂಡತಿ ಪ್ರಾಣ ಉಳಿಸು. ಈ ಇಸಿದಾಗ ನಾನೇನು ಮಾಡಂಗಿಲ್ಲ. ನಮ್ಮ ಗೌರಿನ ಎದುರಿಗಿಟ್ಕೊಂಡು ನಿಮ್ಮ ಕಣ್ಣೀರ್ನ ಕೊಚ್ಚೋಗೋದು ನನ್ನ ಕೈಲಿ ಆಗಕ್ಕಿಲ್ಲ. ಈ ಗೌರಿನ ಏನ್ ತೀರ್ಮಾನ ತಗೋತಾಳೋ ತಗೊಳ್ಳಿ. ಬಸಣ್ಣ ಹೇಳಿದ್ದು ಸರಿಯಾಗಾಯ್ತು. ಗೌರಿನ ಏನಾರ ತೀರ್ಮಾನ ತಕ್ಕಬೇಕು. ಮಾನ ಕಳ್ಕೊಂಡಿರೋ ನಾನು ಹೇಳ್ತಾ ಇದ್ದೀನಿ. ನಾನು ಒಟ್ಟಾಗಿನ ಜೀವ ಸತ್ತಿದ್ದೆ ಸಾಕು, ಈಗ ಇನ್ನೊಂದು ಜೀವ ಸಾಯ್ಬಾರ್ದು. ಹೋಗಮ್ಮ ಹೋಗು, ತಾಯಿ ಮಗು ಎರಡು ಜೀವನ ಉಳಿಸು. ಹೋಗಮ್ಮ ಬಾರಮ್ಮ. ಬಸಕ್ಕ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬಾರಮ್ಮ. ಬರ್ತೀನಿ, ನಮ್ ಗೌರಿ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ. ಊರಿನ ಮಕ್ಳು ಕರೀತಾವ್ರಲ್ಲ ಅದಕ್ ಬರ್ತೀನಿ. ಬಸಕ್ಕ ಬಾರಕ್ಕ. ಬಾರಮ್ಮ ಗುಡಿಸ್ಲೊಳಕ್ ಹೋಗು. ಇಲ್ಲ, ನಾ ಹೋಗಕ್ಕಿಲ್ಲ. ಹೋದ್ರೆ ನಾನು ಉಳಿಯಕ್ಕಿಲ್ಲ. ನಮ್ ಕಟ್ಟು ಕಟ್ಟಲೆ ತಪ್ಸೋಕಾಯ್ತಾಯ್ತಾ? ಬಾ ಸುಮ್ಕೆ ಹೋಗು. ರಂಗ ಬಾರ್ಸು ತಮಟೆನ. ಯಾಕಿಬ್ರು ಹೀಗ್ ನಿಂತ್ಕೊಂಡ್ರಿ? ಗುಟ್ ರಟ್ಟಾಯ್ತು ಅಂತನ? ನಾನ್ ಬಂದ ಮೇಲೆ ಗುಟ್ ರಟ್ಟಾಗ್ಲೇಬೇಕು, ಸತ್ಯ ತಿಳಿಲೇಬೇಕು. ರಾಜು ನೀನ್ ಬೇಗ ಹೋಗು, ಅಲ್ಲೇನಾಗಿದೆ ಅಂತ ನೋಡು, ನಾನ್ ಇವನ್ ವಿಚಾರಿಸ್ಕೊಳ್ತೀನಿ. ಹ್ಮ್, ಬೇಗ ಹೊರಡು ಬೇಗ. Thank you.
ಮೇಲೆ ಸತ್ಯ ಹೇಳೋ ಬದಲು ಬದುಕಿದ್ದಾಗ್ಲೇ ಹೇಳು, ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆ ಇದಕ್ಕೆಲ್ಲ ಆ ರಾಜುನೇ ಕಾರಣ. ರಾಜು? ಇದಕ್ಕೆಲ್ಲ ರಾಜುನೇ ಕಾರಣ ಅಂತ ಎಲ್ಲಿ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ಸಾಕ್ಷಿ ಹೇಳ್ತೀಯಾ? ರಾಜುನೇ ಕಾರಣ ಅಂತ ನಂಗೆ ಹೆಂಗ್ ಗೊತ್ತಾಯ್ತು, ಎಲ್ ಗೊತ್ತಾಯ್ತು ಅಂತ ಎಲ್ ಬೇಕಾದ್ರೂ ಹೇಳ್ತೀನಿ. ಆ ರಾಜುಗೆ ಕೊನೆಗಾಲ ಹತ್ರ ಬರ್ತಾ ಇದೆ, ಬಾ ನನ್ ಜೊತೆ. ಅಂತೂ ಸತ್ಯ ಹೇಳ್ ಸತ್ತ ಈ ಬಸಣ್ಣ. ಅಂದ್ರೆ ಇದ್ರ ಅರ್ಥ ಏನ್ರಿ ಸರ? ಸತ್ಯದರ್ಥ ಸತ್ಯ ಅಷ್ಟೇ ಪ್ರದೀಪ್. ಕುಂತ್ಕಂಡ್ರೆ ಸತ್ತೋಗಿರೋ ಬಸಣ್ಣ ಬದುಕ್ ಬತ್ತಾನ ಗೌರಿ? ಹೆಂಗೋ ಒಂದ್ ಸಮಾಧಾನ ಮಾಡ್ಕೊಂಡು ಕಾಲ ತಳ್ಬೇಕು. ನಾ ಹೇಳೋದ್ ಕೇಳು ಗೌರಿ, ಒಸಿ ಸಮಾಧಾನ ಮಾಡ್ಕೋ. ಆ ರಾಜು ಸಿಗೋವರೆಗೂ ನಂಗೆ ಸಮಾಧಾನ ಇಲ್ಲ. ನಾನು ಅವನ್ನ ನೋಡ್ಲೇಬೇಕು. ಅವನು ಇಸಿಯ ಇವಾಗ ಯಾಕೆ ನಿನ್ ಬಾಳಗೆ ಆಸರೆ ಕೊಡಕ್ಕೆ ನಾನಿದ್ದೀನಲ್ಲ. ನೀನಿದ್ರೆ ಅವನಿದ್ದಂಗ ಆಗಲ್ವಲ್ಲ. ಹಂಗಾರೆ ಇನ್ನು ಅವನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಹೇಳು ಗೌರಿ, ಇನ್ನು ರಾಜಿನ ಮದುವೆ ಆಗ್ಬೇಕು ಅನ್ಕೊಂಡಿದ್ಯಾ? ಮದುವೆ ಆಗೋದಾ? ಅವನಿದ್ರಿಗೆ ಸಿಕ್ಕಿದ್ರೆ ಸೀಳ್ಬಿಡ್ತೀನಿ. ನಮ್ಮಪ್ಪನ್ ಸಾಯಿಸಿದಕ್ಕೆ ಅವನನ್ನು ಸಾಯಿಸಿ ಸೇರ್ ತೀರಿಸ್ಕೊಳ್ತೀನಿ. ಆಗೋದಾಗೋತು, ಈಗ ಯಾಕೆ ಸಿಡ್ದು ಬಿಡ್ತೀಯ? ನಂಗೇನೋ ರಾಜು ಮೇಲೆ ಇನ್ನೂ ನಂಬಿಕೆ ಐತೆ. ನಂಬ್ಕೊಂಡು ಏನಾಕೋ, ಯಾರು ಬೇಡ ಅಂತಾರೆ? ನನ್ಗೇನೋ ಅವನ್ ಮ್ಯಾಗ ಇಟ್ಟಿದ್ದ ಆಸೆ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ನಂಗೂ ಆಟೆ, ನಿನ್ ಮ್ಯಾಗಳ ಆಸೆ ಎಲ್ಲಾನು ಸುಟ್ಟು ಬೂದಿ ಆಗೈತೆ. ನಂಗೆ ಗೊತ್ತು, ಯಾರಿಗೂ ನಡ್ಕೊಂಡ್ರೆ ಆಗಲ್ಲ ಅಂತ. ಅವಾಗ ಅವಾಗ ಉಚಿತ ಆಡ್ತೀನಿ ಅಂತ ಎಲ್ರಿಗೂ ನನ್ ಕಂಡ್ರೆ ಸದ್ರ. ನಂಗೆ ನಿಂಗ್ ಕಂಡ್ರೆ ಸದ್ರ ಇಲ್ಲ, ನಿಂಗೆ ನನ್ ಕಂಡ್ರೆ ಸದ್ರ. ನಂಗೆ ನನ್ ಬಾಳೆವೇ ಸದ್ರ ಆಗೋಗೈತೆ. ಎಲ್ ನೋಡಿದ್ರು ಕರಡಿ ಕಡೆ ಕಾಣಿಸ್ತಾವೆ. ರಾಜು, ನೀನ? ಹೌದು, ನಾನೇ. ಅವತ್ತು ಮನೆ ಒಳಗಡೆ ಬರಬೇಡ ಅಂತ ನೀವ್ ಹೇಳಿದ್ರಿ, ಆದ್ರೆ ಇವತ್ತು ನಾನೇ ಕೇಳ್ತಿದ್ದೀನಿ. ನಿಮ್ ಮಗುನ್ ನೋಡೋದಕ್ಕೆ ಅವಕಾಶ ಕೊಡಿ. ರಾಜು, ಯಾಕಪ್ಪ ಹಂಗ್ ಮಾತಾಡ್ತಿದ್ಯ? ಬಾಪ ಒಳಗಡೆ. ಅವತ್ ಹೊರಗಡೆ ಹೋಗು ಅಂತ ಹೇಳಿದ್ರೆ ಇವತ್ ಒಳಗಡೆ ಬಾ ಅಂತ ಹೇಳ್ಬೇಕಲ್ವಾ? ಏನ್ ಮಾತಾಡ್ತೀಯ ರಾಜು,
ನನ್ನ ನೀನು ಮೂರು ಬಿಟ್ಟರು ಮುಠಾಣ ಅಂತ ತಿಳ್ಕೊಂಡಿದ್ಯೇನೋ. ಬಾ ಒಳಗಡೆ, ಇದು ನಿನ್ನ ಮನೆ ಅಂತ ತಿಳ್ಕೊ. ಬಾ ರಾಜು, ಬಾಪ ಬಾಪ ಬಾಪ. ನಾನೇನ್ ಬರ್ತೀನಿ ರಾಜು. ಯಾಕಪ್ಪ ಹೋಗ್ತಿದ್ದೀಯಾ? ಇಲ್ಲೇ ಇದ್ಬಿಡಪ್ಪ. ನಾನು ಇಲ್ಲಿರೋ ಸ್ಥಿತಿಲಿಲ್ಲ ಅಂತ ನಿಮಗೂ ಗೊತ್ತು. ನಾನು ಮತ್ತೆ ಬಂದೇ ಬರ್ತೀನಿ. ಈಗ ಈ ಮಗುನ ನೋಡಬೇಕು ಅಂತ ಆಸೆ ಆಯ್ತು. ಯಾಕೆ ಗೊತ್ತಾ? ಈ ಮಗು ಬುಡಕಟ್ಟು ಊರು ಎರಡನ್ನೂ ಒಂದು ಮಾಡಿದ ಸಂಕೇತ. ಈ ಮಗುನೇ ಒಂದು ಬೆಳಕು. ದಯವಿಟ್ಟು ಈ ಮಗುಗೆ ಸೂರ್ಯ ಅಂತ ಹೆಸರಿಡಿ. ನೀನ್ ಹೇಳ್ದಂಗೆ ಆಗ್ಲಪ್ಪ. ಸದ್ಯ ನಿನ್ ಕಂಟಕ ಎಲ್ಲ ಕಳೆದು ತಿರ್ಗ ಬಂದ್ರೆ ಸಾಕು. ನೋಡಿ, ಆಡಳಿತ ಪಕ್ಷದ ನಾಯಕರಾದ ಶ್ರೀ ಧರ್ಮಯ್ಯನವರು, ವಿರೋಧ ಪಕ್ಷದ ನಾಯಕರಾದ ಶ್ರೀ ಕರ್ಮಯ್ಯನವರು ಜಡೇ ಸ್ವಾಮಿಗಳ ಆಶೀರ್ವಾದ ಪಡೆದು ಇಷ್ಟರಲ್ಲೇ ಇಲ್ಲಿಗೆ ಬರ್ತಾರೆ. ಬುಡಕಟ್ಟಿನ ಜನರಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಈ ಇಬ್ಬರು ನಾಯಕರು ಸಾಮಾನ್ಯರಲ್ಲ, ಸಾಮಾನ್ಯರಲ್ಲಿ ಅಸಾಮಾನ್ಯರು, ಅಸಾಮಾನ್ಯರಲ್ಲಿ ಸಾಮಾನ್ಯರು, ಮಾನವರಲ್ಲಿ ಮಹಾಮಹಿಮರು, ದೇವತೆಗಳಿಗಿಂತ ದೊಡ್ಡವರು, ಶ್ರೀರಾಮಚಂದ್ರನಂತೆ ಸಚ್ಚಾರಿತ್ರ್ಯ ಉಳ್ಳವರು, ಶ್ರೀಕೃಷ್ಣ ಪರಮಾತ್ಮನಂತೆ ಲೀಲಾಮಯರು. ಕಂಡಿದ್ದೀನಿ, ಸಾಕು ಇಲ್ಸಯ್ಯ ನಿನ್ ಮಾತ್ನ. ಹೇಳಿದ್ದೆ ಹೇಳಿ ಕಿಸ್ಬಾಯ್ ದಾಸ ಅಂತ ಅವತ್ತಿಂದ ಇವತ್ತವರೆಗೂ ಹೇಳಿದ್ದೆ ಹೇಳಿದ್ದು, ಕೇಳಕ್ಕಿಲ್ಲ ಇವಯ್ಯನ್ ಪುರಾಣನ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಗೌರಿ, ಒಂದೋಗಿ ಇನ್ನೊಂದಾದ್ರೆ ನಮ್ಗೆ ಆರಾಮ ದಿಕ್ಕು ಇವಾಗ. ಅನ್ಲಿ ಬಿಡಮ್ಮ, ನನ್ನ ನಂಗ್ಸೋದ್ರಿಂದ ಅವಳಿಗೆ ಆನಂದ ಸಿಗೋದಾದ್ರೆ ಅನ್ಲಿ ಬಿಡು. ಓ, ನಮ್ಮ ನಾಯಕರು ಪಾದ ಬೆಳೆಸೇ ಬಿಟ್ರು. ಮಕ್ಳೇ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಬಾವುಟನ. ಹಿಡ್ಕೊಮ್ಮ. ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ನಾಯಕರ ಪರಿಚಯ ಮಾಡ್ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವರು ಸಾಮಾನ್ಯರಲ್ಲ. ನಿಂದ ಅದೇ ಹಳೆ ಪ್ಲೇಟ್ ತಾನೆ. ನೀನೇನು ಪರಿಚಯ ಗಿರಿಚಯ ಮಾಡ್ಬೇಕಾದಿಲ್ಲ, ನಾನೇ ಮಾತಾಡ್ತೀನಿ. ನೋಡಿ, ಹಿಂದ್ ಆಗಿದ್ದಾಗೋಯ್ತು, ಅದನ್ನೆಲ್ಲ ಮರ್ತು ಬಿಡೋಣ. ಇನ್ಮೇಲೆ ಈ ಬುಡಕಟ್ಟಿನ ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಜಡೇ ಸ್ವಾಮಿಯವರ ಅನುಗ್ರಹದಿಂದ ತೃಪ್ತಿಕರವಾಗಿ ಅನುಷ್ಠಾನಕ್ಕೆ ತರಲೇಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಊರಿನಿಂದ ರಾಜುನ ಗಡೀಪಾರು ಮಾಡ್ತಾ ಇದ್ದೀವಿ. ಇನ್ಮೇಲೆ ಈ ಉಸ್ತುವಾರಿನ ನಮ್ಮ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾದ ಸತ್ಯನಾಥ್ ಅವರು ವಹಿಸ್ಕೋತಾರೆ ಮತ್ತು ನೋಡ್ಕೋತಾರೆ. ಐ ಆಮ್ ಸಾರಿ ಸರ್, ನೀವು ಹೇಳೋ ಕೆಲಸ ಮಾಡೋ ಬದಲು ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಸರ್. ಏನ್ರಿ ಏನ್ರಿ ಹೇಳ್ತಿದ್ದೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ಮೈನರ್ದ ಹುಡುಗಿರ ನಾಪತ್ತೆ ಆಗ್ತಿರೋ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ನೀವು ನಿರ್ಲಕ್ಷ್ಯದಿಂದ ನೋಡಿದ್ರಿ. ನನ್ನ ರಹಸ್ಯ ವರದಿಗಳನ್ನ ಅಸದು ಬುಟ್ಟಿಗೆ ಹಾಕಿದ್ರಿ. ಅಸತ್ಯದ ಹಾದಿಲಿ ನಡೆಯೋದಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಸರ್. ಬಿಕಾಸ್ ಯು ನೋ ಐ ಆಮ್ ಸತ್ಯನಾಥ್. ಆಯಾ, ಬದುಕಕ್ ಗೊತ್ತಿಲ್ಲದೆ ಇರೋ ಮೂರ್ಖರಿಗೆ ಏನ್ ಹೇಳ ಏನ್ ಪ್ರಯೋಜನ? ಅದ್ ಸರಿ ಬಿಡಿ, ಸತ್ಯನಾಥ್ ಅಂತ ಹೆಸರಿಟ್ಕೊಂಡಿರೋದಕ್ಕೆ ಇವನ್ ನಿಜವಾದ ಸತ್ಯಸಂಧ ಅಂತಾನೆ ತಿಳ್ಕೊಂಡ್ ಬಿಟ್ಟಿದ್ದಾನೆ. ಆಯಾ, ಸತ್ಯ ಹರಿಶ್ಚಂದ್ರ ಇವ್ ಹಿತ್ಲಿಂದೆ ಹೋಗಿದ್ನಂತೆ ಸ್ವರ್ಗಕ್ಕೆ. ಹುಡುಗಿರ್ ನಾಪತ್ತೆ ಆಗಿರೋದನ್ನ ಸರಿಯಾಗಿ ಪತ್ತೆ ಮಾಡಕ್ಕಾಗದೆ ಏನೇನೋ ಮಾತಾಡ್ತಿದ್ದಾನೆ ಮೂರ್ಖ. ಇಷ್ಟಕ್ಕೂ ಸರಿಯಾಗಿ ಯಾರಿಗ್ ಗೊತ್ತಿದೆ? ನಿಜ ಯಾರಿಗ್ ಗೊತ್ತಿದೆ? ನೀವೇ ಹೇಳ್ರಿ. ನಾನ್ ಹೇಳ್ತೀನಿ. ನಿಜವಾದ ವಿಷಯ ಏನು ಅಂತ ನಾನ್ ಹೇಳ್ತೀನಿ. ಸತ್ಯ ಕಟ್ಟುಬಿದ್ದು ಸತ್ಯನಾಥ್ ಅವರು ರಾಜೀನಾಮೆ ಕೊಟ್ಟಿದ್ದು, ಕೊಲೆ ಆಪಾದನೆಯಿಂದ ನಾನ್ ತಲೆಮರೆಸ್ಕೊಂಡಿದ್ದು ಯಾಕೆ ಗೊತ್ತಾ? ನಿಮ್ಮಂಥ ಪುಣ್ಯಾತ್ಮರು ಮಾಡಿದ ಪುಣ್ಯ ಕೆಲಸಕ್ಕಾಗಿ. ಅಯ್ಯ ಯುವಕ ಶಿರೋಮಣಿ, ಭಾಷಣ ಬಿಟ್ಟು ನೆಟ್ಟಿಗೆ ಭೂಮಿ ಮೇಲೆ ನಿಂತ್ಕೊಳ್ಳೋದ್ ಕಲ್ತ್ಕೊಳ್ಳಯ್ಯ. ನಾನು ಯಾವತ್ತು ಭೂಮಿ ಬಿಟ್ಟು ಆಕಾಶ ನೋಡಲ್ಲ, ಆಕಾಶ ಬಿಟ್ಟು ಭೂಮಿ ನೋಡಲ್ಲ. ಭೂಮಿ ಆಕಾಶ ಒಟ್ಟಿಗೆ ನೋಡಿ ನಿಮ್ಮ ಗುಟ್ಟನ್ನೆಲ್ಲ ರಟ್ಟು ಮಾಡ್ತಿದ್ದೀನಿ. ರಟ್ ಮಾಡ್ತೀಯೋ ರೊಟ್ಟಿನೇ ಮಾಡ್ತೀಯೋ ಯಾರಿಗ್ ಗೊತ್ತು? ಹೌದೌದು, ರಟ್ಟು ಮಾಡ್ತೀಯೋ ರೊಟ್ಟಿನೇ ಮಾಡ್ತೀಯೋ ಯಾರಿಗ್ ಗೊತ್ತು? ನಾನು ಮಾಡ್ಬೇಕಾದ್ದನ್ನೇ ಮಾಡ್ತೀನಿ. ರಕ್ತದ ರುಚಿ ಕಂಡ ಕರಡಿಗಳಿಗೆ ಬುದ್ಧಿ ಕಲಿಸ್ತೀನಿ. ಈಗ ಎಲ್ರು ನನ್ನ ಮಾತು ಕೇಳಿ, ಆ ಹುಡುಗಿಯರು ನಾಪತ್ತೆ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಹಾ?
ಎಣಿಸಿದ್ರೆ ಒಟ್ಟು ಏಳು ಸಮಾಧಿ ಐತೆ. ಹುಡುಗಿಯರ್ ನಾಪತ್ತೆ ಆಗಿದ್ದನು ಏಳು ಜನನೇ ಅಲ್ವಾ? ಹೌದು, ಏಳು ಸಮಾಧಿನಾಗೆ ಇದೊಂದು ಹೊಸ್ತಾಗಿದ್ದಂಗ್ ಕಾಣ್ತೈತಿ. ಇದನ್ನ ಅಗದ್ ನೋಡೋಣವಾ, ಏನಾರ ಪತ್ತೆ ಮಾಡ್ಬೋದು. ಸಿಕ್ಕಿದ್ರೆ ಏನಾರ ಮಾಡ್ಬೋದು. ಈಗ ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಜಡೆ ಸ್ವಾಮಿನ ಬಯಲುಗಿಳಿಯೋದು, ಬುಡಾರಿಗಳ ಮುಖವಾಡನ ಕಿತ್ ಹಾಕೋದು, ಜನಗಳು ಎಷ್ಟು ಮುಖ್ಯ ಅಂತ ತೋರಿಸ್ಕೊಡೋದು. ತೋರಿಸ್ಕೊಡೋದು ಅಷ್ಟು ಸುಲಭ ಆಗಿದ್ರೆ ಈ ದೇಶದಲ್ಲಿ ನನಗೂ ನಿನಗೂ ಇಬ್ರಿಗೂ ಏನು ಕೆಲಸ ಇರ್ತಿರ್ಲಿಲ್ಲ ರಾಜು. ನೀನ್ ಎಷ್ಟೇ ನಿಗ್ರಾಡಿದ್ರು ಏನು ನಡೆಯೋದಿಲ್ಲ. ನೀನು ಅಷ್ಟೇ ಜಡೆ ಸ್ವಾಮಿ, ಇನ್ನು ಮೇಲೆ ನಿನ್ನ ಆಟ ಏನು ನಡೆಯೋದಿಲ್ಲ. ಅಲ್ಲಿ ಸಿಕ್ಕಿರೋ ಹೆಣನ ತಗೊಂಡು ಜನರ ಸಮೇತ ಬರ್ತೀನಿ, ನಿನ್ನ ಜಾಗ ಯಾವುದು ಅಂತ ತೋರಿಸ್ತೀನಿ. ನನ್ನ ಜಾಗ ಯಾವುದು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ತು ಈ ಊರು, ನಾಳೆ ಇನ್ನೊಂದೂರು, ಇವತ್ತು ಈ ರಾಜ್ಯ, ನಾಳೆ ಇನ್ನೊಂದು ರಾಜ್ಯ, ಇವತ್ತು ಈ ರಾಷ್ಟ್ರ, ನಾಳೆ ಇನ್ನೊಂದು ರಾಷ್ಟ್ರ. ಈಗ ನಾನು ಸೀಮಾತೀತವಾದ ವಿಶ್ವ ವ್ಯವಸ್ಥೆ ಗೊತ್ತಾ? ನೀನು ವಿಶ್ವಕ್ಕಷ್ಟು ವಿಷ ಹಾಕ. ವಿಶ್ವ ಅಂತೆ ವ್ಯವಸ್ಥೆ ಅಂತ ಈಗ ಜನರೆಲ್ಲ ಬಂದು ನಿನಗೆ ಸರಿಯಾದ ವ್ಯವಸ್ಥೆ ಮಾಡ್ತಾರೆ. ರಾಜು, ಇಷ್ಟು ದಿನ ನಾನು ನಿನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಈಗೆಲ್ಲ ನಂಗೆ ಗೊತ್ತಾಯ್ತು. ಸತ್ಯನ ಹೆಚ್ಚು ದಿನ ಮುಚ್ಚಿಡಕ್ ಆಗಲ್ಲ ಗೌರಿ. ಮುಚ್ಚಿಟ್ಟ ಸತ್ಯ, ಮುಚ್ಚಿಟ್ಟ ಬದುಕು ಬಯಲಾಗ್ಲೇಬೇಕು. ಅದ್ ಸರಿ, ಒಂದ್ ದಿವಸ ಗೊತ್ತಾಗ್ಲಿಲ್ಲ ಅದ್ ಯಾರೋ ಬರ್ತಾ ಇದ್ರು, ರವಿ ಅಂತ. ಅವರು ಅವ್ರ ಪೆಟ್ಟಿಗೆ. ರವಿ ನನ್ ಗೆಳೆಯ. ಬದಲಾವಣೆ ಬರ್ಬೇಕಾದ್ರೆ ಜನರನ್ನ ವಿದ್ಯಾವಂತರನ್ನಾಗಿ ಮಾಡ್ಬೇಕು ಅನ್ನೋದು ನನ್ನ ನಂಬಿಕೆ. ಅದಕ್ಕಾಗಿ ರವಿ ಸೂಟ್ಗೆ ತುಂಬಾ ಪುಸ್ತಕಗಳನ್ನು ತಗೊಂಡ್ಬಂದು ಹಂಚ್ತಾ ಇದ್ದ. ಅಷ್ಟೇ, ನಾನ್ ಬರ್ತೀನಿ. ಏ ಜಡಸ್ವಾಮಿ, ಏ ಜಡಸ್ವಾಮಿ, ನಾನು ಸುಮ್ನೆ ಬಿಡಕ್ಕಿಲ್ಲ, ನಾನು ಸುಮ್ನೆ ಬಿಡಕ್ಕಿಲ್ಲ. ನಿನ್ ಗುಂಡಿಗೆ ಬಗ್ದು ರಕ್ತ ಕುಡಿತೀನಿ, ನಿನ್ ಜಡೆ ಕಿತ್ತು ಜನತೆಗ್ ನೇತ ಹಾಕ್ತೀನಿ, ನಿನ್ ಕರಳು ಕಿತ್ತು ಕೊಂಬೆಗೆ ಹಾಕ್ತೀನಿ. ಸಮಾಧಾನ, ಸಮಾಧಾನ. ನಮ್ಮ ಸ್ವಾಮಿಗಳು ಎಂತ ಮಹಾತ್ಮರು ಅಂದ್ರೆ ನೀನ್ ಕರಳು ಬಗೆಯೋದಿಕ್ಕೆ ಅವ್ರ ಕರಡೇ ಇಲ್ಲ. ಕರಳಿಲ್ಲ ಅಂದ್ರೆ ಕಣ್ಣಿದವಲ್ಲ, ನಿಮ್ಮೆಲ್ಲರ ಕಣ್ಣನ್ ಕಿತ್ತು ಸರಾತರ ಪೋಡ್ಸಿ ಕರಳು ಹಾಕೊಂಡ್ ಕೊಡಿತೀನಿ, ಕಾಲ್ ಕೆಳಗೆ ಹಾಕೊಂಡ್ ತುಳಿತೀನಿ. ನೀವೆಲ್ಲರೂ ಸಾಯಿಸಿದಿರಲ್ಲ, ಅವ್ರ ಮತ್ತೆ ಹುಟ್ಟಿ ಬರಬೇಕು. ಅಲ್ಲಿವರೆಗೂ ಕುಡಿತೀನಿ ಕಣ್ರು, ಅಲ್ಲಿವರೆಗೂ ಕುಡಿತೀನಿ. ಏನ್ ಮುಖ ನೋಡ್ತಿದ್ದೀರಾ? ಇವಳು ನಾ ಕಡೆ ನೂಕಿ ಬಿಡ್ರು, ನಿಮ್ಮನ್ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ ಬಿಡ್ರು, ನಿನ್ ಜಡೆ ಕಿತ್ತು ನಿನ್ ಜನ್ಮ ಜಾಲ ಅನಿಸ್ಬಿಡ್ತೀನಿ ಬಿಡ್ರ, ನನ್ನ ಬಿಡ್ರು, ಅವನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಿಡ್ರು ಬಿಡ್ರು ಬಿಡ್ರು. ನೀನ್ ತಳ್ಬಹುದು, ಸಾಯಿಸ್ಲೋಬಹುದು, ಆದ್ರೆ ಜನ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ, ಜನ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಎಲ್ಲಿ ಹೆಣ ಕಾಣಿಸ್ತಾನೆ ಇಲ್ಲ? ನಾವ್ ಕಣ್ಣಾರೆ ನೋಡಿದ್ವಿ ರಾಜಣ್ಣ, ನೋಡಿ ಭಯ ಬಿದ್ದು ನಿಂತ ಬಂದ್ವಿ. ಎಲ್ಲ ಅರ್ಥವಾಗ್ತಿದೆ, ಇದೆಲ್ಲ ಆ ಜಡೆ ಸ್ವಾಮಿದೆ ಕೆಲಸ. ನೀವೆಲ್ಲ ಸಮಾರಂಭಕ್ಕೆ ಹೋಗಿ, ನಾನು ಆ ಜಡೆ ಸ್ವಾಮಿನ ವಿಚಾರಿಸ್ಕೊಂಡು ಬರ್ತೀನಿ. ಜಡೆ ಸ್ವಾಮಿ, ಜಡೆ ಸ್ವಾಮಿ, ಗೌರಿ ನೀನಿಲ್ಲಿ? ಗುಟ್ಟೆಲ್ಲ ರಟ್ಟೆ ಆದ್ಮೇಲೆ ಜಡೆ ಸ್ವಾಮಿಗೆ ನಾನು ತಿರುಗಿ ಬಿದ್ದೆ, ಅವರೆಲ್ಲ ಸೇರಿ ನನ್ನ ನುಕ್ಕಿದ್ರು, ನಾನ್ ಜ್ಞಾನ ತಪ್ಪಿದ್ದೆ. ಇಷ್ಟೆಲ್ಲ ಆದ್ಮೇಲೆ ಎಲ್ಲಿ ಹೋದ ಚಂಡಲ? ಅಲ್ಲಿ ನೋಡು. ಈ ಆಧಾರದ ಮೇಲೆ ನಾನು ಹೇಳ್ತೀನಿ, ವಾಮಾಚಾರದ ಮೂಲಕ ಶಕ್ತಿ ಗಳಿಸ್ತೀನಿ ಅನ್ನೋ ನಂಬಿಕೆ ಮೇಲೆ ಮೈನರದ ಹುಡುಗಿರನ್ನ ಬೆತ್ತಲೆ ಕೂಡಿಸಿ ಪೂಜೆ ಮಾಡಿ ಹೂತ ಹಾಕಿದ್ದು ಆ ಜಡೆ ಸ್ವಾಮಿ. ಹೌದು, ರಾಜು ಹೇಳ್ತಿರೋದು ನಿಜ. ಬಸಣ್ಣ ಸಾಯೋ ಹಿಂದಿನ ದಿನ ಇದಕ್ಕೆಲ್ಲ ರಾಜುನೇ ಕಾರಣ ಅಂತ ಹೇಳ್ತಿದ್ದೆಲ್ಲ ಬಸಣ್ಣ, ಇದಕ್ಕೆಲ್ಲ ಆಧಾರ ಏನು? ಜಡೆ ಸ್ವಾಮಿಯರಿಗಿಂತ ಆಧಾರ ಬೇಕಾ ಸಾಹೇಬ್ರ?
ರಾಜು ನಮ್ಮ ಹುಡುಗಿಯರನ್ನ ನಾಪತ್ತೆ ಮಾಡ್ತಾ ಇದ್ದಾನೆ. ಅವನ ಆದಿ ತಪ್ಪಿಸೋಕೆ ನೀನ್ ಕರಡಿ ವೇಷ ಹಾಕು, ಅವನ್ ಅಟ್ಟಿಸ್ಕೊಂಡ್ ಬರ್ತಾನೆ, ಇದ್ ಕಡೆ ನಮ್ಮ ಹುಡುಗಿ ಉಳಿಯುತ್ತೆ ಅಂತ ಅವರೇ ಹೇಳ್ಕೊಟ್ರು. ಸಾಹೇಬ್ರ ಸಾಹೇಬ್ರ. ಏನ್ ಪ್ರದೀಪ್? ಆಡಳಿತ ಪಕ್ಷದ ನಾಯಕರಿಂದ ವೈರ್ಲೆಸ್ ಮೆಸೇಜ್ ಬಂದೈತ್ರಿ ಸರ. ನಾವು ಬದುಕಿರೋದೇ ವೈರ್ಲೆಸ್ ವ್ಯವಸ್ಥೆಲಿ. ಏನ್ ಮೆಸೇಜ್ ಹೇಳು? ಬಸಣ್ಣನ ಜಡಸ್ವಾಮಿ ಹತ್ರ ಬಿಡ್ಬೇಕಂತ್ರಿ, ಆತನ್ಗ ಅಲ್ಲೇ ರಕ್ಷಣೆ ಸಿಗುತ್ತಂತ್ರಿ ಸರ. ನಾವ್ ಈ ಕಾಕಿ ಬಟ್ಟೆ ಹಾಕಿರೋವರೆಗೂ ವೈರ್ಲೆಸ್ ವ್ಯವಸ್ಥೆಗೆ ಆಗ್ಲಿ ಅಂತ ಹೇಳಲೇಬೇಕಲ್ಲ. ಹ್ಮ್, ಕರ್ಕೊಂಡು ಹೋಗು. ಬಸಣ್ಣ ಈಗ ಹೇಳಿದ ಕೂಡ್ಲೆ ಕೊಲೆ ಆದ. ಕೊಲೆ ಮಾಡಿಸ್ತವರು ಜಡೇ ಸ್ವಾಮಿಗಳೇ ಅಂತ ಅನುಮಾನ ಬಂತು. ಇದನ್ನ ಸರ್ಕಾರಕ್ಕೆ ತಿಳಿಸ್ತೆ. ಇದಕ್ಕೂ ಮುಂಚೆ ಎಸ್ ಅನ್ನೋ ಇನ್ಶಿಯಲಿರೋ ಉಂಗ್ರ ಸಿಕ್ತು. ಇದನ್ನ ಸಿದ್ದಪ್ಪನವರೇ ಜಡೇ ಸ್ವಾಮಿಗಳು ಕೊಟ್ಟಿದ್ರು ಅನ್ನೋ ವಿಷಯ ಗೊತ್ತಾಯ್ತು. ಇಷ್ಟೆಲ್ಲ ರಹಸ್ಯ ವರದಿಗಳನ್ನ ಸರ್ಕಾರಕ್ಕೆ ಕಳಿಸಿದ್ರು, ಸರ್ಕಾರ ಸತ್ಯಕ್ಕೆ ಬೆಲೆ ಕೊಡ್ಲಿಲ್ಲ. ನಿನಗೇನ್ ತಲೆ ಇದೆಯೇನಯ್ಯ? ಸತ್ಯದ ಮೇಲೆ ಸರ್ಕಾರ ನಡೆಸಕ್ಕಾಗತ್ತೇನಯ್ಯ? ಹಾಗೆಲ್ಲ ಇದ್ರೆ ನೀವೆಲ್ಲ ಯಾಕೆ ಬೇಕಾಗಿತ್ತು? ನೀನ್ ರಾಜೀನಾಮೆ ಕೊಟ್ರೇನಂತೆ, ಪೊಲೀಸ್ನವ್ರು ಇದಾರೆ, ಅವ್ರಿಗೆ ಆರ್ಡರ್ ಮಾಡಿ ರಾಜುನ ಅರೆಸ್ಟ್ ಮಾಡಿಸ್ತೀನಿ. ಏಯ್, ಅರೆಸ್ಟ್ ಮಾಡ್ರು ಅವನ್ನ. ಹೌದೌದು, ಅರೆಸ್ಟ್ ಮಾಡಿ ಅವನ್ನ. ಬೇಡ ಬೇಡ, ಹಿರಿ ಬೇಡ್ರಪ್ಪ. ರಾಜು ಹೇಳಿದ ವಿಷಯ ಕೇಳಿದ್ಮೇಲೆ ಅವನ ಮೇಲೆ ಅಪ್ಪ ನಮಗೇನೆ ಹೋಯ್ತು. ಹಿರಿ ಬೇಡ್ರಪ್ಪ, ಹಿರಿ ಬೇಡ್ರಿ. ಆ ಹುಚ್ಚಿನ ಆ ಕಡೆ ನೂಕ್ರ? ಹೌದೌದು, ಆ ಹುಚ್ಚಿನ ಆ ಕಡೆ ನೂಕ್ರಿ. ಹೌದು ಕಣಯ್ಯ, ನಾನು ಹುಚ್ಚಿನೆ. ಇಲ್ಲಿ ನಿಜ ಹೇಳೋರೆಲ್ಲ ಹುಚ್ಚರು, ಸುಳ್ಳು ಹೇಳೋರೆಲ್ಲ ಬುದ್ಧಿವಂತರು. ಮುಟ್ಟಾಳ್ರೆಲ್ಲ ಮಾತ್ಮರು, ಮಾತ್ಮರೆಲ್ಲ ಮುಟ್ಟಾಳ್ರು. ಇದನ್ನೆಲ್ಲ ನಾನು ಯಾರು ತಾವೇಳನ? ಮನಸ್ಸು ತಾವೇಳನ ಅಂದ್ರೆ ಮನಸ್ಸೇ ಇರೋದಿಲ್ಲ. ಮರಗಳು ತಾವೇಳನ ಅಂದ್ರೆ ಮಾತೇ ಇರೋದಿಲ್ಲ. ಮನಸ್ಸು ಮಾತು ಎರಡು ಒಂದಾಗಿರೋರು ನನ್ ಕಂಡು ಕಾಣಕ್ಕೆ ಇಲ್ಲ. ಇವರೆಲ್ಲ ಮನಸ್ಸರು, ನಾನು ಹುಚ್ಚಿ. ನಾನು ಗೌರಿ, ಗೌರಿ ಹಿಂಗೆಲ್ಲ ಆಡ್ಬೇಡ. ಗೌರಿ ಹಿಂಗೆಲ್ಲ ಆಡ್ಬೇಡ. ನೋಡು ನನ್ ಕಡೆ ನೋಡು, ನನ್ ಮುಖ ನೋಡು, ನನ್ ಮುಖದ ಮೂಲಕ ನನ್ ಮನಸ್ಸು ನೋಡು, ನನ್ ಮನಸ್ಸಲ್ಲಿರೋ ಮಾತು ನೋಡು. ಹಾ, ನೀವೇನ್ರ ಮಾಡ್ತಿದ್ದೀರಾ? ನೀವ್ ಹೀಗೆ ಇದ್ರೆ ಅವನೊಂದ್ ಮಹಾಕಾವ್ಯ ಬರೆದು ಬಿಡ್ತಾನೆ, ಹಿಡೀರ ಮೊದ್ಲು. ಹೌದೌದು, ಅವನೊಂದ್ ಮಹಾಕಾವ್ಯನೇ ಬರೆದು ಬಿಡ್ತಾನೆ, ಹಿಡೀರಿ ಮೊದ್ಲು. ನಮ್ ರಾಜಣ್ಣನ ನಮ್ಮ ಎದುರಿಗೆ ಬಲಿ ತಗೊಳ್ತಾ ಇರುವಾಗ ಎಲ್ಲ ಸುಮ್ಕೆ ಕುಂತಿರೋದು ಯಾವ ನ್ಯಾಯ? ಹೇಳ್ರಯ್ಯ, ಎದ್ದಡ್ರಯ್ಯ. ದೊಡ್ಡವರು ಯಾರಾದ್ರೂ ಬರ್ಲಿ ಬಿಡ್ಲಿ, ನಾನ್ ಬರ್ತೀನಿ ರಂಗಣ್ಣ. ನಾನು ಬರ್ತೀನಿ. ನಮ್ ರಾಜಣ್ಣ ನಮ್ಗೆಲ್ಲ ಬೇಕೇ ಬೇಕು. ಏನ್ರಯ್ಯ, ನಮ್ ರಾಜಣ್ಣ ನಮಗೆ ಬೇಕು. ಎದ್ದಡ್ರಯ್ಯ, ನಮ್ ರಾಜಣ್ಣ ನಮಗೆ ಬೇಕು. ರಾಜಣ್ಣ, ಇವ್ರಿಲ್ಲಿಂದ ಜಾರ್ಜ್ ಹೊಂಟೋಗು. ಹೆಂಗು ನಮ್ಗೆ ಎಚ್ಚರ ಮೂಡೈತೆ, ನಮ್ಮಂಗೆ ಎಷ್ಟೋ ಜನಕ್ಕೆ ನೀನ್ ಎಚ್ಚರ ಮೂಡಿಸ್ಬೇಕು. ಇಲ್ಲಿಂದ ಹೊಂಟೋಗು. ನೀನ್ ಯಾವತ್ತಿದ್ರು ನಮ್ಮವನೇ ರಾಜಣ್ಣ. ನೀ ಹೇಳಿದ ಈ ತರ ಯಾವತ್ತೂ ಬಿಡೋದಿಲ್ಲ. ಹೊಂಟೋಗು, ಹೊಂಟೋಗು ರಂಗಣ್ಣ. ನೀ ಹೇಳ್ದಂಗೆ ಮಾಡ್ತೀನಿ. ನೀನು ಮಕ್ಕಳು ಎಲ್ಲ ಸೇರಿ ನಮ್ ಬಾವುಟಕ್ಕೆ ಹೊಸ ಭಾವನೆ ತಗೊಂಬನ್ನಿ, ಹೊಸ ಅರ್ಥ ತಗೊಂಬನ್ನಿ. ನಾ ಮತ್ತೆ ಬಂದೇ ಬರ್ತೀನಿ. ಏನ್ರ ಮುಖ ನೋಡ್ತಿದ್ದೀರಾ? ಅವ್ನು ಶೂಟ್ ಮಾಡ್ರು. ಹೌದೌದು, ಅವ್ನು ಶೂಟ್ ಮಾಡ್ರಿ.